ನಮಸ್ಕಾರ ಜಿ ಕನ್ನಡ ವಾರ್ತಾ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ನಿಮ್ಮ ವಾರದ ಭವಿಷ್ಯದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದಂತಹ ಸ್ವಾಗತಗಳು ಬನ್ನಿ ಇವತ್ತಿನ ದಿನ ಗುರು ಮತ್ತು ಗಣಪತಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ मोदी तारी श्री गुभ्यो नम हरी ओम गुरब्रह्म गुरु 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 गुर्वु गुरुर्देव महेशर गुरसाक्षात्ब्रह्म तस्म श्रीगुरव नम ओं श्रीमत्परम हंस परव्रजकाचार्यवर्य पदवाक्यम पारावरपीण यमनियम प्राणायाम धार

भूमण्डलाचार्य कृष्यशृङ्गपुरवराधीश्वर तुङ्गभद्रातीरवासी श्रीमद्विद्याशङ्करपादपद्माराधक श्रीमद्जगद्गुरु श्रीमदाभिनव विद्यातीर्थमहास्वामिगुरुकरकमलसञ्जात श्रीजगद्गुरु श्री श्रीभारतीर्थमहास्वामिनः ಶ್ರೀ ಭಾರತೀ ತತ್ಕರಕಮಲಸ್ರೀ ಭಾರತೀತೀರ್ಥಮಹಾಸ್ವಾಮೀ ಕರಕಮಲಸಂಜಾತ ತೀರ್ಥ ಮಹಾಸ್ವಾಮಿನ ಸದ್ಗುರು ಸಾಷ್ಟಾಂಗ ಸಾಂಗಪ್ರಣಾಮ ಇಬ್ಬರೂ ಗುರುಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಭಾರತೀಕರಣತ್ರಂ ಭಾರತೀಯ ಪದಭೂಷಣಂ ಭಾರತೆ ಪದ ಆರುಢಂ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ इबु गुरुगि कुडा साष्टाङ्गभक्तिपूर्वकप्रणाम अर्पस ओं गं गणपतये नमः नमो व्रातपतये नमो गणपतये प्रमत नमो प्रमतपथयै नमस्तेऽस्तु लम्बोधराय एकदन्ताय विघ्नविनाशिने शिवसुधाय श्रीवरदमूर्तये नमो नमः ಸಕಲ ವಿಘ್ನ ನಿವಾರಕ ಮಹಾಗಣಪತಿಗೂ ಕೂಡ ಪ್ರಾರ್ಥನೆ ಮಾಡಿ ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ಗುರು ಮತ್ತು ಗಣಪತಿಯ ಅನುಗ್ರಹ ನಿಮಗೆಲ್ಲರಿಗೂ ಕೂಡ ಈ ವಾರದಲ್ಲಿ ಪ್ರಾಪ್ತವಾಗಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಕ್ಕೆ ಮುಂಚೆ ಒಂದು ಏನಪ್ಪಾ ಅಂತಂದರೆ ನಿಮಗೆ ಉಪಯುಕ್ತವಾಗಿ ಬೇಕಾಗಿರುವಂಥ ಒಂದು ಮಾಹಿತಿ ಏನಪ್ಪಾ ಅಂತಂದರೆ ನಮ್ಮ ಕಾನೂನಲ್ಲಿ ಪ್ರಿಯಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತಿದೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಯಾಕೆ ಈ ಮಾಹಿತಿಯನ್ನು ಕೊಡ್ತೀನಿ ಅಂದರೆ ಈ ಕಾರ್ಯಕ್ರಮದ ಮೂಲಕ ಒಂದು ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಒಂದು ಜವಾಬ್ದಾರಿ ಇರುತ್ತೆ ಮೊದಲನೇ ಜವಾಬ್ದಾರಿ ಈ ಸಮಾಜ ನಮ್ಮದು ನಾವೆಲ್ಲ ಒಂದು ಅಂತ ತಿಳ್ಕೊಂಡು ಕಾನೂನು ಏನು ನಾವೇ ಮಾಡ್ಕೊಂಡಿದ್ದೀವಲ್ಲ ಆ ಕಾನೂನನ್ನು ಗೌರವಿಸಬೇಕಾಗುತ್ತೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಿಯಾಂಬಲ್ ಇದನ್ನು ನಿಮಗೋಸ್ಕರ ಓದ್ತಾ ಇದ್ದೀನಿ

ಪ್ರತಿಯೊಬ್ಬರಿಗೂ ತಮ್ಮದೇ ಆದ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ ಎಕ್ಸ್ಪ್ರೆಷನ್ ನನಗನ್ಸಿದ್ದನ್ನೇ ಹೇಳ್ಬೋದು ಆದರೆ ಯಾರಿಗೂ ಹರ್ಟ್ ಮಾಡಬಾರ್ದು ಜೊತೆಗೆ ಕಾಂಟ್ರವರ್ಸಿ ಮಾಡ್ಕೋಬಾರ್ದು ಬಿಲೀಫ್ ನನ್ನ ನಂಬಿಕೆ ಜ್ಯೋತಿಷ್ಯನು ಅವನ ನಂಬಿಕೆ ಮೇಲೆ ನಿಂತಿರುವಂಥದ್ದು ಫೇತ್ ಆ್ಯಂಡ್ ವರ್ಷಿಪ್ ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದಮ್ ಆಲ್ ಫ್ರೆಟರ್ನಿಟಿ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ಇಂಡಿವಿಜುವಲ್ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಘನತೆ ಗಾಂಭೀರ್ಯ ಗೌರವ ಇರಬೇಕು ಇರುತ್ತೆ ಇರಬೇಕು ಇರುವಂಗೆ ವ್ಯವಸ್ಥೆ ಮಾಡೋದು ಸರ್ಕಾರ ಮತ್ತು ಯಾರು ಯಾರು ದೊಡ್ಡವರು ನಾಗರಿಕರಲ್ಲಿ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸಿಯಲ್ ಪೀಪಲ್ ಇದಾರಲ್ಲ ಇದು ಅವ್ರಿಗೂ ಕೂಡ ಕರ್ತವ್ಯನೇ ಇಂಡಿವಿಜುವಲ್ ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂಡ್ ದ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಇನ್ ಅವರ್ ಕಾನ್ಸ್ಟಿಟ್ಯೂನ್ ಅಸೆಂಬ್ಲಿ

ಹ್ಯೂಮನ್ ಸೈಕಾಲಜಿ ಅಂಡ್ ಆಲ್ಸೋ ಸೋಷಿಯಲ್ ಸೈಕಾಲಜಿ ಇದು ನನಗೆ ಅನಿಸಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆ ಯಾರೋ ಒಬ್ಬರಿಗೆ ಐಷಾರಾಮಿ ಜೀವನದಲ್ಲಿ ಬದುಕಬೇಕು ಅಂತಿರುತ್ತೆ ಎದ್ದೋಗಿರೋ ದೇಶದಲ್ಲಿ ಇದ್ಬಿಟ್ಟು ನಾನು ಐಷಾರಾಮಿಯಿಂದ ಇರ್ತೀನಿ ಅಂದರೆ ಸಾಧ್ಯನ ಅಲ್ಲಿರೋ ಜನ ಬಿಡ್ತಾರ ಸುತ್ತಮುತ್ತಲಿರೋರು ಅವರನ್ನು ಕಿತ್ತಿ ತಿನ್ನಲ್ವ ಅಂದರೆ ದೇಶ ಕಾಲ ವರ್ತಮಾನಕ್ಕನುಗುಣವಾಗಿ ನಾವು ತಗೊಳ್ಳೋ ನಿರ್ಧಾರಗಳು ನಮ್ಮ ಯೋಗ ಮತ್ತು ಯೋಗ್ಯತೆ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಕರ್ನಾಟಕ ಚೆನ್ನಾಗಿದೆ ಬೆಂಗಳೂರು ಅದ್ಭುತವಾಗಿದೆ ಅಂತಲೇ ಜನ ಇಲ್ಲಿ ಬಂದು ಎಲ್ಲರೂ ಇಲ್ಲಿ ಒಂದು ಜೀವನವನ್ನು ಕಟ್ಕೊಳ್ಬೇಕು ಅಂತ ಬರ್ತಾರೆ ಆದರೆ ಬಂದವರು ಇಲ್ಲಿನ ಸಂಸ್ಕೃತಿನ ಗೌರವದ್ದು ಪರವಾಗಿಲ್ಲ ಆದರೆ ನಂದೇ ಹವ ನಾವು ನಡೆದಿದ್ದೇ ದಾರಿ ಆನೆ ನಡೆದಿದ್ದೇ ದಾರಿ ಅಂತ ನಡೆದ್ರೆ ಸ್ವಲ್ಪ ನಾವು ವಿಚಾರ ಮಾಡಬೇಕಾಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಜ್ಯೋತಿಷ್ಯ ಅಂದರೆ ಜ್ಯೋತಿ ಅಂದರೆ ಬೆಳಕು ಮಾರ್ಗದರ್ಶಕನಾಗಿ ಸಮಾಜವನ್ನು ಸಮಾಜದಲ್ಲಿ ನಡೀತಿರುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ ನೀವುಗಳು ಅದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡಿ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಸ್ವೀಕರಿಸ್ಬೋದು ಯಾಕೆಂದರೆ ಸಜೆಷನ್ ಮಾತ್ರ ನಮ್ಮದು ಡಿಸಿಷನ್ ನಿಮ್ಮದು ಈಗ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಏನು ಹೇಳುತ್ತೆ ಇವತ್ತಿನ ಗೋಚಾರ ಫಲ ಅತ್ ನೋಡೋಣ ಶ್ರೀ ಶೋಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಅಧಿಕ ಶ್ರಾವಣ ಮಾಸ ಅದರಲ್ಲಿ ನಾವು ಶುಕ್ಲ ಪಕ್ಷದಲ್ಲಿದ್ದೀವಿ ಶುಕ್ಲ ಪಕ್ಷದಲ್ಲಿ ಇವತ್ತು ಭಾನುವಾರ ಮೂವತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರ ದ್ವಾದಶಿ ಬೆಳಗ್ಗೆ ಆರು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಅದಾದಮೇಲೆ ಉಪರಿ ತ್ರಯೋದಶಿ ಇರುತ್ತೆ ಇವತ್ತು ಮೂಲ ನಕ್ಷತ್ರದಲ್ಲಿ ಚಂದ್ರ ಇರ್ತಾರೆ ಇವತ್ತು ದಗ್ಧಯೋಗ ಅಂತ ಕೊಟ್ಟಿದ್ದಾರೆ ಜೊತೆಗೆ ಪ್ರದೋಷ ಮೂವತ್ತನೇ ತಾರೀಕು ನಾಳೆ ಶನಿವಾರ ಚತುರ್ದಶಿ ಎ ರಾತ್ರಿ ಎರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಪೂರ್ವಾಷಾಢ ನಕ್ಷತ್ರ ಇರುತ್ತೆ ಅನಧ್ಯಯನ ಇನ್ನೊಂದನೇ ತಾರೀಕು ಆಗಸ್ಟ್ ಮಂಗಳವಾರ ಪೂರ್ಣಿಮೆ ಇರುತ್ತೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡೋರು ಸಂಜೆ ಸತ್ಯನಾರಾಯಣ ಪೂಜೆ ಮಾಡೋರು ಒಂದೇ ತಾರೀಕೆ ಮಾಡಬೇಕು ಯಾಕೆ ಅಂತಂದರೆ ನಿಮಗೆ ಮೂವತ್ತನೇ ತಾರೀಕು ರಾತ್ರಿ ಎರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಚತುರ್ದಶಿನೇ ಇರುತ್ತೆ ಅದಾದಮೇಲೆ ಹುಣ್ಣಿಮೆ ಶುರು ಆಗೋದು ಹಾಗಾಗಿ ಒಂದನೇ ತಾರೀಕು ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಸಾಧ್ಯನೋ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಸ್ವಾಮಿಯ ಅನುಗ್ರಹವನ್ನು ಪಡೆಯಿರಿ ಅಧಿಕಸ್ಯ ಅಧಿಕ ಫಲಂ ಅಧಿಕ ಮಾಸದಲ್ಲಿ ಮಹಾವಿಷ್ಣುವಿನ ಅದರಲ್ಲೂ ಶ್ರಾವಣ ಮಾಸ ಶ್ರೀ ಶ್ರೀನಿವಾಸನಿಗೆ ಅಂದರೆ ವಿಷ್ಣುಗೆ ತುಂಬ ಪ್ರಿಯವಾದ ಮಾಸ ಆಗಿರೋದರಿಂದ ನೀವು ಮಾಡುವಂತಹ ಪೂಜಾ ಕೈಂಕರ್ಯಾದಿಗಳು ನಿಮ್ಮನ್ನು ನಿಮ್ಮ ಕುಟುಂಬದವ್ರನ್ನ ಕಾ ಕಾಪಾಡುತ್ತೆ ಅದೇ ರೀತಿ ನೀವು ಮಾಡಿರೋ ಕರ್ಮಗಳು ನಿಮ್ಮ ಮತ್ತು ನಿಮ್ಮ ಕುಟುಂಬವನ್ನು ಕಾಡುತ್ತೆ ನೆನಪಿರಲಿ ಪೂಜೆ ಪುನಸ್ಕಾರ ಮಾಡಿದ ತಕ್ಷಣ ನೀವು ಮಾಡಿರೋ ತಪ್ಪುಗಳನ್ನೆಲ್ಲ ಭಗವಂತ ಕ್ಷಮಿಸ್ಬಿಡ್ತಾನೆ ಅಂತಲ್ಲ ಪ್ರಾಯಶ್ಚಿತ್ತಕ್ಕೊಂದು ಅವಕಾಶ ಕೊಡ್ತಾನೆ ತಿದ್ದುಕೊಳ್ಳೋಕ್ಕೊಂದು ಅವಕಾಶ ಕೊಡ್ತಾನೆ ಅಷ್ಟು ಬಿಟ್ಟರೆ ನಾವು ಪೂಜೆ ಮಾಡ್ತಾಯಿದ್ದೀವಿ ನಾವು ಸಜ್ಜನರು ನಾವು ತುಂಬ ಒಳ್ಳೆಯವರಾಗಿದ್ದೀವಿ ಅದು ಮುಖ್ಯ ಅಲ್ಲ ನಾವೇನು ಕೆಟ್ಟದ್ದು ಮಾಡ್ತಿದ್ದಿಲ್ಲ ಅದು ಕೂಡ ಒಂದು ಸಾಧನೆ ಆದರೆ ಯಾರ ದೃಷ್ಟಿಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಇವೆಲ್ಲರೂ ಒಳ್ಳೆಯವರೇ ಆದರೆ ಸತ್ಯನಾರಾಯಣ ಪೂಜೆ ಮಾಡೋದರಿಂದ ಕೆಲವ್ರು ಕೇಳ್ಬೋದು ಏನು ಸ್ವಾಮಿಗಳೇ ಅಲ್ಲಿ ಕಥೆಯಲ್ಲಿ ಕೊಟ್ಟಿರೋಂಗೆಲ್ಲ ಆಗ್ಬಿಡತ್ತಾ ಅಂತ ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ಆಗುತ್ತೆ ಯದ್ಭಾವಂ ತದ್ಭವತಿ ಅದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡಿ ಇಲ್ಲ ಅಟ್ಲೀಸ್ಟ್ ಮಾಡೋರ್ಗಾರು ಸಹಾಯ ಮಾಡಿ ಇಲ್ಲ ಅದರಲ್ಲಿ ಭಾಗವಹಿಸಿದ್ರು ಭಗವಂತನ ಅನುಗ್ರಹ ಆಗುತ್ತೆ ಎರಡನೇ ತಾರೀಕು ಬುಧವಾರ ಪ್ರತಿಪತ್ ಅವತ್ತು ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರ ನಮ್ಮ ಶ್ರೀನಿವಾಸ ತಿರುಪತಿ ಏಳುಕೊಂಡಲ ಏಳು ಬೆಟ್ಟಗಳ ಒಡೆಯ ಕಲಿಯುಗದ ದೈವ ಶ್ರೀನಿವಾಸರ ನಕ್ಷತ್ರ ಶ್ರವಣ ನಕ್ಷತ್ರ ಇನ್ನು ಮೂರನೇ ತಾರೀಕು ಗುರುವಾರ ದ್ವಿತೀಯ ಅವತ್ತು ಧನಿಷ್ಠ ನಕ್ಷತ್ರ ಇರುತ್ತೆ ನಾಲ್ಕನೇ ತಾರೀಕು ಶುಕ್ರವಾರ ತೃತೀಯ ಶತ ಶತಮಿಷ ನಕ್ಷತ್ರ ತೃತೀಯ ಸಾಯಂಕಾಲ ಐದು ಗಂಟೆ ಹದಿನೇಳು ನಿಮಿಷದವರೆಗೂ ಇರುತ್ತೆ ಶತಮಿಷ ನಕ್ಷತ್ರ ಅವತ್ತು ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಇದೆ ಸಂಕಷ್ಟ ಚೌತಿನೂ ಕೂಡ ಅವತ್ತಿದೆ ಸೊ ಹಾಗಾಗಿ ನಾಲ್ಕನೇ ತಾರೀಕು ಲಕ್ಷ್ಮೀ ಪೂಜೆಯೂ ಮಾಡೋರು ಮಾಡ್ಬೋದು ಸಂಜೆ ಸೂರ್ಯಾಸ್ತ ಆದಮೇಲೆ ಸಂಕಷ್ಟ ಚೌತಿ ಪೂಜೆ ಮಾಡೋರು ಕೂಡ ಮಾಡ್ಬೋದು ಗಣಪತಿ ಹೋಮ ಸಂಕಲ್ಪ ಕೊಡುವಂಥದ್ದು ಗಣಪತಿ ಅಷ್ಟೋತ್ತರ ಹೇಳುವಂಥದ್ದು ಗರಿಕೆ ಸಮರ್ಪಿಸುವಂಥದ್ದು ಕನಿಷ್ಠ ಪಕ್ಷ ಇಪ್ಪತ್ತೊಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಯಾಕೆ ಅಂದರೆ ಗಣಪತಿ ಈ ನವಗ್ರಹಗಳಿಗೆಲ್ಲ ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸರ್ ಇದ್ದಂಗೆ ಗಣಪತಿ ಅನುಗ್ರಹ ಇದೆ ಅಂತಂದರೆ ನೀವು ಯಾವುದೇ ಶಾಂತಿ ಕಾರ್ಯ ಅಥವಾ ಯಾವುದೇ ಕೆಲಸ ಮಾಡಬೇಕಾದ್ರೆ ನಿಮಗೆ ನಿರ್ವಿಘ್ನವಾಗಿ ಅದು ನಡೆಸ್ಕೊಡ್ತಾನೆ ಕೆಲವರು ಶಾಂತಿ ಮಾಡ್ಕೋಬೇಕು ಅಂತಿರುತ್ತೆ ವಿಘ್ನಗಳ ಮೇಲೆ ವಿಘ್ನವೇ ಅದಕ್ಕೆ ನವಗ್ರಹಗಳ ಆರಾಧನೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಮುಂಚೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ ಮತ್ತು ಗಣಪತಿಯನ್ನು ವಿದ್ಯಾರ್ಥಿಗಳು ಯಾಕೆ ಮಾಡಬೇಕು ಅಂತಂದರೆ ಗಣಪತಿಯಿಂದ ಕಲಿಯುವಂಥದ್ದು ವಿದ್ಯೆ ಏನಪ್ಪ ಅಂದರೆ ಸಿದ್ಧಿ ಬುದ್ಧಿಶಕ್ತಿ ಸಮೇತ ಶ್ರೀ ಮಹಾಗಣಪತಿ ಅನುಗ್ರಹ ಭಾಗ್ಯತಃ ಸಿದ್ಧಿರಸ್ತು ಅಂತ ಆಶೀರ್ವಾದ ಮಾಡಬೇಕು ಯಾರು ಅರ್ಹತೆ ಇರೋರು ಮಾಡಬೇಕು ಎಲ್ಲರೂ ಮಾಡಿಬಿಟ್ರೆ ಅದು ಆಶೀರ್ವಾದ ಆಗಲ್ಲ ಹಾಗಾಗಿ ಗಣಪತಿಯ ಅನುಗ್ರಹ ಪಡ್ಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರೀ ಅಕ್ಷರಸ್ಥರಷ್ಟೇ ಅಲ್ಲ ಸಂಸ್ಕಾರವಂತರೂ ಆಗಬೇಕು ಜೀವನದಲ್ಲಿ ಏನು ಬಂದು ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯವನ್ನು ಕೂಡ ಪಡ್ಕೊಳ್ಳೋಕ್ಕೆ ದೇವರ ಅನುಗ್ರಹ ಬೇಕು ಮತ್ತು ಈಗೋಯಿಸಮ್ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಇವಾಗ ಈಗೋಯಿಸಮ್ ಜಾಸ್ತಿ ಯಾಕೆ ನಾನೇನು ಅವ್ರ ಮಾತು ಕೇಳಬೇಕು ಅಂತ ಇದು ಯಾಕೆ ಅಂತಂದರೆ ಬರೀ ಜ್ಞಾನ ಇದೆ ಸಾಲದು ಸಂಸ್ಕಾರ ಇರಬೇಕು ಬದುಕುವಂಥ ರೀತಿ ನೀತಿಯನ್ನು ಹೇಳ್ಕೊಡುವಂಥ ಆಚಾರ್ಯರು ಮತ್ತು ಮಾರ್ಗದರ್ಶಕರು ಬೇಕು ಇದ್ರ ಕಡೆ ಪೋಷಕರು ಗಮನ ಕೊಡಿ ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಅಲ್ಲ ನಂಬಿಕೆ ನಿಮ್ಮ ಮಕ್ಕಳಿಗೆ ಓದೋದ್ರಲ್ಲಿ ಸ್ವಲ್ಪ ಶ್ರದ್ಧೆ ಭಕ್ತಿ ಬರಲಿ ಜೊತೆಗೆ ನಾವು ಸರಸ್ವತಿಯನ್ನು ಗೌರವಿಸ್ತೀವಿ ಇದು ಕೇವಲ ಪುಸ್ತಕ ಅಲ್ಲ ನಮಗಿದು ಭಯ ಭಕ್ತಿಯಿಂದ ಕಾಲಲ್ಲಿರಲಿ ಕೈ ನೆಲದ ಮೇಲೆ ಕೂಡ ಪುಸ್ತಕ ಇಡ್ತಾ ಇರಲಿಲ್ಲ ಒಂದು ಕಾಲದಲ್ಲಿ ಅಂದರೆ ನಾವು ಅದನ್ನು ಗೌರವಿಸಿದ್ರೆ ಸರಸ್ವತಿ ಸಾಧಕರ ಸ್ವತ್ತು ಲಕ್ಷ್ಮೀ ಆರಾಧಕರ ಸ್ವತ್ತು ಹಾಗಾಗಿ ಸರಸ್ವತಿ ಒಲಿಬೇಕು ಅಂದರೆ ಗಣಪತಿ ಅನುಗ್ರಹ ಇರಲೇಬೇಕು ಇನ್ನು ಐದನೇ ತಾರೀಕು ಶನಿವಾರ ಚತುರ್ಥಿ ಪೂರ್ವಾಭಾದ ನಕ್ಷತ್ರ ಅವತ್ತು ಇನ್ನೇನಪ್ಪ ಭರಣಿ ನಕ್ಷತ್ರ ಮೂರನೇ ಪಾದಕ್ಕೆ ಗುರು ಬದಲಾಗ್ತಿದ್ದಾರೆ ಆರನೇ ತಾರೀಕು ಮುಂದಿಂದು ನೋಡೋಣ ಏಳನೇ ತಾರೀಕು ಬೇಡ ಯಾಕಂದರೆ ಏಳನೇ ತಾರೀಕು ಮುಂದಿನ ವಾರ ಹೇಳಿದ್ರೆ ಆಯಿತು ಇದು ಮುಂದಿನ ವಾರದ ಗೋಚಾರ ಫಲ ಅಂದರೆ ಜ್ಯೋತಿಷ್ಯದಲ್ಲಿ ಗ್ರಹಚಾರ ಫಲ ಗೋಚಾರ ಫಲ ಅಂತಿದೆ ಕೆಲವರು ಒಂದು ಒಂದು ವಿನಂತಿ ಮಾಡಿಕೊಂಡ್ರಿ ಏನಂದರೆ ನೀವು ಜ್ಯೋತಿಷ್ಯ ಫಲ ಹೇಳ್ಬೇಕಾದ್ರೆ ಕೆಳಗಡೆ ಅಲ್ಲಿ ಡಿಸ್ಪ್ಲೇ ಮಾಡಿ ಅಂತ ನೀವು ಕಾರ್ಯಕ್ರಮವನ್ನು ಗಮನ ಇಟ್ಟು ಕೇಳೋದು ನಿಮ್ಗೆ ಅರ್ಥ ಆಗುತ್ತೆ ಈಗ ನಾನು ಹೇಳ್ತಾ ಇರುವಂಥದ್ದು ಮೊದಲನೇ ರಾಶಿ ಇನ್ನು ಒಂದು ವಾರದಲ್ಲಿ ಈ ರಾಶಿಯವರು ಯಾವ್ಯಾವ ರೀತಿ ತಮ್ಮ ನಿರ್ಧಾರವನ್ನು ತಗೊಳ್ಬೇಕು ಯಾಕಂದರೆ ಡಿಸಿಷನ್ಸ್ ಡೆಟರ್ಮೈನ್ ಯುವರ್ ಡೆಸ್ಟಿನಿ ಮೊದಲನೇದವರು ಮೇಷರಾಶಿ ಈಗ ಮೇಷರಾಶಿಯವರಿಗೆ ಯಾವ ಥರ ಸಮಯ ಇದೆ ಅಂದರೆ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಿಮಗೆ ಧನ ಧನಹಾನಿಯಲ್ಲ ಧನ ಆಗಮನ ಇದೆ ಯಾಕೆಂದರೆ ಹನ್ನೆರಡನೇ ಮನೆ ರಾಶಿಯಲ್ಲಿ ಕೂತಿದ್ದರು ಮತ್ತು ಧನಾಗಮನ ಹೇಗಾಗುತ್ತೆ ಅಂತಂದರೆ ಶುಕ್ರ ನಿಮಗೆ ಪೂರ್ವ ಪುಣ್ಯಸ್ಥಾನದಿಂದ ಇನ್ನೇನು ವಕ್ರಿ ಆಗೊಂಡಿದ್ದಾರೆ ಅಂದರೆ ಏಳನೇ ತಾರೀಕು ನಮಗೆ ಗೊತ್ತಿರೋಂಗೆ ಶುಕ್ರ ಆಗ್ತಾರೆ ಯಾಕೆ ಅಂತಂದರೆ ಕಟಕಕ್ಕೆ ವಾಪಸ್ ಬರಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೇನು ಗ್ರಹಗತಿಗಳು ಬದಲಾದಂಗೆ ಜೀವನದಲ್ಲಿ ಮನುಷ್ಯನ ಮನಸ್ಸು ದೇಹ ಮತ್ತು ಅವನ ಭಾಗ್ಯ ಬದಲಾಗುತ್ತೆ ಹಾಗಾಗಿ ನಿಮಗೆ ಎರಡನೇ ದ್ವಿತೀಯಾಧಿಪತಿ ದ ಲಾರ್ಡ್ ಆಫ್ ಸೆಕೆಂಡ್ ಆ್ಯಂಡ್ ಲಾರ್ಡ್ ಆಫ್ ಸೆವೆಂತ್ ಅಂದರೆ ನಿಮ್ಮ ಲೈಫ್ ಪಾರ್ಟ್ನರಿಂದ ಬಿಸ್ನೆಸ್ ಪಾರ್ಟ್ನರಿಂದ ಅಥವಾ ನೀವು ಯಾರು ನಿಮ್ಮ ಕುಟುಂಬದಲ್ಲಿ ನಂಬಿಕೆ ಇರೋರಿಗೆ ಯಾಕೆಂದರೆ ಕುಟುಂಬ ವ್ಯವಸ್ಥೆ ನಂಬಿಕೆ ಮೇಲೆ ನಿಂತಿರುವಂಥದ್ದು ಲಾಭ ಇದೆ ಧನಾಗಮನ ಇದೆ ಅದಕ್ಕೆ ನೀವು ತಯಾರಾಗಿರಬೇಕು ಅದಕ್ಕೇನಾಗಬೇಕು ಅನ್ನೋದು ಮೈಂಡ್ ಸೆಟ್ ಅಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಮಾತು ಬಂತು ಅಂದರೆ ಗಲಾಟೆ ಮಾಡ್ಕೊಂಡು ಹೊರಗಡೆ ಹೋಗೋದಲ್ಲ ಅಥವಾ ಅದಲ್ಲೂ ಸ್ಪೆಷಲಿ ಹಿರಿಯರಾದಂತಹ ಸ್ತ್ರೀಯರಿಂದ ಉದಾಹರಣೆಗೆ ಅಜ್ಜಿ ಆಗಿರ್ಬೋದು ಸೋದರತೆ ಆಗಿರ್ಬೋದು ಸೋದರ ಸಂಬಂಧದಲ್ಲಿ ಯಾರು ಬೇಕಾರು ಆಗಿರ್ಬೋದು ತಂಗಿ ಆಗಿರ್ಬೋದು ಯಾಕಂದರೆ ಕುಟುಂಬ ಅಂತಂದರೆ ಎಲ್ಲರೂ ಬಂದುಬಿಡ್ತಾರೆ ಆ ಕುಟುಂಬದವರಿಂದ ಅದರಲ್ಲೂ ಸ್ತ್ರೀಯರಿಂದ ನಿಮಗೆ ಲಾಭ ಅಂದರೆ ಏನು ಅವರು ನಿಮಗೆ ಏನಾದರೂ ಗಿಫ್ಟ್ ಕೊಡುವಂಥದ್ದು ಅಥವಾ ನಿಮ್ಮನ್ನು ಯಾವುದಾದ್ರೂ ಟ್ರಿಪ್ಪು ಕರ್ಕೊಂಡೋಗುವಂಥದ್ದು ಅಥವಾ ನಿಮಗೆ ಇಷ್ಟವಾದಂಥ ವಸ್ತುಗಳನ್ನು ನಿಮಗೆ ಬಳುವಳಿಯಾಗಿ ಕೊಡೋವಂಥದ್ದು ಅಥವಾ ನಿಮ್ಮ ಹೆಸರಿಗೆ ಯಾವುದಾದ್ರು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಕೊಡುವಂಥದ್ದು ಸಾಧ್ಯ ಇದೆ ಇದೆ ಅದಕ್ಕೋಸ್ಕರ ನಾವು ಜ್ಯೋತಿಷದಲ್ಲಿ ಹೇಳ್ತೀವಿ ಇದು ಪಿಚ್ ರಿಪೋರ್ಟ್ ಥರ ನೀವು ಮ್ಯಾಚ್ ಜೀವನ ಅನ್ನೋ ಮ್ಯಾಚ್ ಆಡಬೇಕು ಅಂದರೆ ಪಿಚ್ ರಿಪೋರ್ಟ್ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು ಅದಕ್ಕೋಸ್ಕರ ಮೇಷರಾಶಿಯವರು ಯಾವಾಗಲೂ ಕೆಟ್ಟದೇ ಹೇಳ್ತೀವಿ ಅಂತಲ್ಲ ಒಳ್ಳೇದು ಇದೆ ಜ್ಯೋತಿಷ್ಯದಲ್ಲಿ ಆದಷ್ಟು ನಾವು ಕೆಟ್ಟದನ್ನು ಯಾಕೆ ಹೇಳ್ತೀವಿ ಅಂದರೆ ಅದನ್ನು ಎಚ್ಚರಿಸ್ಬೇಕು ಅಂತ ಒಳ್ಳೇದು ಆಗಲಿ ಬಿಡಲಿ ತಲೆ ಕೆಡಿಸ್ಕೊಳ್ಳಲ್ಲ ಅದು ಕೆಟ್ಟದಾದಾಗ ಅದನ್ನು ಸಹಿಸಿಕೊಳ್ಳೋಂಥ ಒಂದು ಕೆಪಾಸಿಟಿ ಕಡಿಮೆ ಇರುತ್ತೆ ಈಗ ನಿಮಗೆ ಟಾಲ್ರೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಇರೋದರಿಂದ ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ಕೊಳ್ಳೋದು ಬೇಗ ರಿಯಾಕ್ಟ್ ಮಾಡ್ತೀರಾ ಇಂಪಲ್ಸಿವ್ ರಿಯಾಕ್ಷನ್ ಜಾಸ್ತಿ ಇರುತ್ತೆ ಮೋಹ ಮಾಯಗಳಿಗೆ ಜೊತೆಗೆ ಬೇಡದೇ ಇರುವಂಥ ವಿಚಾರಕ್ಕೆ ತಲೆ ಹಾಕುವಂಥ ಸ್ವಭಾವ ನಿಮ್ಮದಿರುತ್ತೆ ಈ ವಾರದಲ್ಲಿ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಆಗಬೇಕಾಗಿರೋ ಲಾಭ ಅದರಲ್ಲೂ ಕೂಡ ದ್ರವ್ಯ ಲಾಭ ಇದೆ ಎಲ್ಲ ರೀತಿಯಲ್ಲೂ ನಿಮಗೆ ದ್ರವ್ಯ ಲಾಭ ಇರೋದರಿಂದ ಮೇಷರಾಶಿಯವರು ಒಂದರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಮೈಂಡ್ಸೆಟ್ ಏನೇ ಒಂದು ಕ್ಲಿಷ್ಟಕರವಾದಂಥ ವಾತಾವರಣ ಬಂದರೂ ಕೂಡ ಈಗ ನಂಗೆ ಲಾಭ ಆಗೋದಿದೆ ಅಲ್ಲ ನಾನು ತಾಳ್ಮೆಯಿಂದ ಯಾಕಂದರೆ ತಾಳ್ಮೆ ಅನ್ನೋದು ದೊಡ್ಡ ಅಸ್ತ್ರ ಯಾಕೆಂದರೆ ತಾಳಿದವನು ಬಾಳಿಯಾನು ನೀವು ತಾಳ್ಮೆಯಿಂದ ಯಾರು ಏನು ಬೇಕಾದ್ರು ಅಂದ್ಕೊಳ್ಲಿ ಸುಮ್ಮನೆರಿ ನಿಮಗೆ ಲಾಭ ಆಗುತ್ತೆ ಆಮೇಲೆ ಬೇಕಾದ್ರೆ ನೀವು ಪತ್ರ ಬರೆದು ನಮಗೆ ತಿಳಿಸಿವಿರಂತೆ ಇನ್ನು ವೃಷಭ ರಾಶಿ ವೃಷಭರಾಶಿ ಅವ್ರಿಗೆ ಏನಪ್ಪ ಅಂತಂದರೆ ಅನಿವಾರ್ಯವಾಗಿ ಖರ್ಚುಗಳು ಯಾಕೆ ಖರ್ಚು ಜಾಸ್ತಿ ಅಂತಂದರೆ ಇಷ್ಟು ವರ್ಷ ಗುರು ಅಂದರೆ ಆಲ್ಮೋಸ್ಟ್ ಒಂದು ವರ್ಷ ಗುರು ಏನು ಲಾಭವನ್ನು ತಂದುಕೊಟ್ರೋ ಅದಕ್ಕೆ ದ್ವಿಗುಣವಾಗಿ ನಿಮಗೆ ಲಾಸ್ ಯಾಕೆಂದರೆ ರಾಹು ಬೇರೆ ಕೂತಿದ್ದಾನೆ ರಾಹು ಅಂದರೆ ದೊಡ್ಡದು ಇದ್ದಕ್ಕಿದ್ದಂಗೆ ದೊಡ್ಡ ದೊಡ್ಡ ಖರ್ಚುಗಳು ಬರಬಹುದು ಅದಕ್ಕೆ ನೀವು ಫೈನಾನ್ಷಿಯಲಿ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ನೀವು ಶ್ರೀಮಂತರಾಗಿದ್ದರೂ ಕೂಡ ಲೋನ್ ತಗೊಂಡು ಸಾಲುಗಾರರಾಗಬೇಕು ಅಂತೇನಿಲ್ಲ ನಿಮ್ಮ ಜೀವನ ಚೆನ್ನಾಗಿ ನಡಿಬೇಕು ಅಂದರೆ ಮಾರ್ಗದರ್ಶನ ಬೇಕು ಸ್ವಲ್ಪ ಕರ್ಮಗಳೇನಾದ್ರು ಇದ್ರೆ ನಾಗದೋಷಗಳು ಅಥವಾ ಬೇರೆ ಬೇರೆ ಏನಾದರೂ ಶಾಪ ಗುರು ದೋಷ ಕೆಲವರಿಗೆ ದೋಷಗಳು ಶಾಪಗಳು ಅಂತ ಹೇಳಿದಾಗ ಬೇಜಾರು ಮಾಡ್ಕೋತಾರೆ ಇದು ಎಲ್ಲರ ಜಾತಕದಲ್ಲೂ ಇರುತ್ತಲ್ಲ ಜಾತಕ ಎಲ್ಲರದೂ ಇರುತ್ತೆ ಒಬ್ಬೊಬ್ಬರ ಜಾತಕಕ್ಕೆ ಒಂದೊಂದು ಥರ ಫಲ ಈಗ ರಾಮಾಯಣದಲ್ಲೂ ಕೂಡ ಅವಳಿ ಜವಳಿ ಆದರೂ ಕೂಡ ಅವರ ಫಲಗಳು ಮತ್ತು ಅವರಿಗೆ ಸಿಕ್ಕಂಥ ಜೀವನ ಮತ್ತು ಅವರು ನಡೆಸಿದಂಥ ಜೀವನ ಸಾಧನೆಯೇ ಬೇರೆ ಹಾಗಾದರೆ ಒಂದು ಅರ್ಥ ಮಾಡ್ಕೊಂಡ್ವಿ ಅವಳಿ ಜವಳಿ ಆದರೂ ಕೂಡ ಗ್ರಹಗತಿಗಳು ಬೇರೆ ಬೇರೆ ರೀತಿಯಲ್ಲಿ ಅವರವರ ಕ್ರಮಕ್ಕೆ ಅನುಗುಣವಾಗಿ ಫಲ ಕೊಡುತ್ತೆ ಈಗ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ನಿಮಗೆ ಸ್ವಲ್ಪ ಮಾತಿನಿಂದ ಸಮಸ್ಯೆಗಳು ಬರಬಹುದು ಮಾತಿನಿಂದ ಮನೆಯಲ್ಲಿ ಬಿರುಕಿನ ವಾತಾವರಣ ಅಂದರೆ ವೈಮನಸ್ಸೇ ಬರುವಂಥದ್ದು ಜೊತೆಗೆ ನಿಮಗೆ ಖರ್ಚುಗಳು ಜೊತೆಗೆ ಹೊರಗಡೆ ಇರಬೇಕಾದಂಥ ಅನಿವಾರ್ಯವಾಗಿ ಹೊರಗಡೆ ಹೋಗೋದು ಬೇರೆ ಪ್ಲ್ಯಾಂಡ್ ವಿಸಿಟ್ ಬೇರೆ ಕೆಲವು ಸತಿ ಅನಿವಾರ್ಯವಾಗಿ ಇವಾಗ ಮನೇಲಿ ಇರೋಕ್ಕಾಗಲ್ಲ ಇರಪ್ಪ ಎಲ್ಲರೂ ಹೊರಗಡೆ ಹೋಗೋಣ ಅಂತ ನಿಮ್ಮ ಮನಸ್ಸಿಗೆ ಬರಬಹುದು ಬಂದರೆ ಸಹಜ ಮನೇಲಿ ಇನ್ಫಾರ್ಮ್ ಮಾಡಿಬಿಟ್ಟು ಹೋಗಿ ಕೆಲವ್ರಿಗೆ ಏನೊಂದು ದುರಭ್ಯಾಸ ಅಂತ ಏನು ಹೇಳಲ್ಲ ಹೋಗ್ಬಿಡ್ತಾರೆ ಹೋದರೂ ಕೂಡ ಅಟ್ಲೀಸ್ಟ್ ಕಮ್ಯುನಿಕೇಟ್ ಮಾಡಬೇಕು ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಫ್ಯಾಮಿಲಿನ ನೀವೇನಾದರೂ ಹಗುರವಾಗಿ ತಗೊಂಡ್ರೆ ಯು ವಿಲ್ ಬಿ ಇನ್ ಬಿಕ್ಟ್ರಬಲ್ ಯಾಕಂದರೆ ಯಾ ಹನ್ನೆರಡು ರಾಶಿಯವರೆಗೂ ಸೇರಿಸಿ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಇವ್ರಿಗೆ ಏನಾದರೂ ಫ್ಯಾಮಿಲಿನ ತುಂಬ ಹಗುರವಾಗಿ ತೊಗೊಂಡ್ರೆ ಅವರು ಮಕ್ಕಳು ಮಕ್ಕಳಿಗೂ ಸ್ವಲ್ಪ ಸಮಸ್ಯೆ ಆಗೋದಿದೆ ಹುಷಾರು ಯಾಕಂದರೆ ನಾವು ಎದುರಿಸಲ್ಲ ಎಚ್ಚರಿಸ್ತಾ ಇದ್ದೀವಿ ಕುಟುಂಬದಲ್ಲಿ ಏನಾದರೂ ನೀವು ಸ್ವಲ್ಪ ಏರುಪೇರು ಮಾಡಿಕೊಂಡು ಸ್ನೇಹಿತರ ಜೊತೆಗೆ ನೀವೇನಾದರೂ ಏರುಪೇರು ಮಾಡಿಕೊಂಡ್ರೆ ಜೀವನ ಬಹಳ ಒಂದು ಅಯೋಮಯವಾಗುವಂಥ ಅವಕಾಶ ಇದೆ ಆ ಅವಕಾಶ ಆಗಬಾರ್ದು ಯಾಕೆಂದರೆ ನಾವು ಕೊಡೋ ಪ್ರಡಿಕ್ಷನ್ಸ್ ಎಲ್ಲ ಸತ್ಯ ಆಗಲಿ ಅಂತ ಹೇಳಲ್ಲ ಹಾಗಾಗಿ ನಾವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು ವೃಷಭ ರಾಶಿಯವರು ಒಂದು ಹಂತಕ್ಕೆ ತಾಳ್ಮೆಯಿಂದ ಜೊತೆಗೆ ತಗ್ಗಿ ಬಗ್ಗೆ ನಡೆಯೋದು ಕಲ್ತರೆ ನಿಮಗೆ ಜೀವನ ಯಶಸ್ಸು ಆಗುತ್ತೆ ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೆಯದಿದೆ ಮಿಥುನ್ ರಾಶಿಯವರು ಈಗಾಗಲೇ ಹತಾಶರಾಗಿರ್ತಾರೆ ಬಂದಿರೋಂಥ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ವಾ ಉಪಯೋಗಿಸ್ಕೊಳ್ಳೋಕೆ ಆಗಲಿಲ್ವಲ್ಲ ಅಂತ ಒಂದು ರೀತಿ ಮನಸ್ಸಿನಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಚುಚ್ತಾ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಮಾನಸಿಕವಾಗಿ ಸಮಸ್ಯೆ ಬರುತ್ತೆ ಅಂತ ನಾವು ಮುಂಚೆನೇ ಹೇಳಿದ್ವಿ ಈಗ ಮಾನಸಿಕ ತೊಳಲಾಟದಲ್ಲಿ ಇರೋದ್ರಿಂದ ನೀವು ಸಾಧ್ಯವಾದರೆ ಪ್ರತಿ ಸೋಮವಾರ ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡಿಸುವಂಥದ್ದು ಅಲ್ಲಿ ಮೊಸರನ್ನು ನೈವೇದ್ಯ ಮಾಡಿಸಿ ನೀವೇ ನಿಮ್ಮ ಕೈಯಾರೆ ಸಾಧ್ಯವಾದರೆ ಪ್ರಸಾದ ವಿನಿಯೋಗ ಮಾಡಿ ಪ್ರಸಾದ ವಿನಿಯೋಗ ಮಾಡಬೇಕಾದ್ರೆ ಶುದ್ಧತೆಯನ್ನು ಕಾಪಾಡಿ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಪ್ರಸಾದ ವಿನಿಯೋಗ ಮಾಡಿ ಅಂತ ದುಡ್ಡೇನೋ ಕೊಟ್ಬಿಡ್ತೀರಾ ಆದರೆ ಅದು ಮಾಡ್ತಾ ಇದ್ದಾರಾ ಇಲ್ಲೋ ಅಂತ ಮಾನಿಟ್ರ್ ಮಾಡಬೇಕು ಏನಂತಂದರೆ ಅಲ್ಲಿ ಅವರು ಏನೇ ದೋಷ ಮಾಡಿದ್ರು ಅದು ನಿಮಗೆ ಬರುವಂಥದ್ದು ಸೊ ಪ್ರಸಾದ ವಿನಿಯೋಗ ಮಾಡಬೇಕಾದ್ರೆ ಭಕ್ತಿಯಿಂದ ಶುದ್ಧವಾಗಿರೋರು ಮಾಡಬೇಕು ಮತ್ತು ಅದಕ್ಕೆ ರುಚಿಕರವಾಗಿರಬೇಕು ಜೊತೆಗೆ ಅದು ನೈವೇದ್ಯಕ್ಕೆ ಯೋಗ್ಯವಾಗಿರಬೇಕು ಯಾವುದೇ ನೈವೇದ್ಯ ಆಗಿರಲಿ ಬರೀ ಮೊಸರನ್ನ ಅಂತಲ್ಲ ಎಲ್ಲ ನೈವೇದ್ಯಕ್ಕೂ ಒಂದು ಸ್ಟ್ಯಾಂಡರ್ಡ್ ಅಂತಿರುತ್ತೆ ಅದನ್ನು ಮೇಂಟೈನ್ ಮಾಡಿಲ್ಲಂದರೆ ಎಲ್ಲೋ ಒಂದು ಕಡೆ ಧರ್ಮಕ್ಕೆ ಅಥವಾ ದೈವಕ್ಕೆ ಅಪಚಾರ ಆಗುತ್ತೆ ನಿಮ್ಮ ಕೈಲಿ ಕೈಯ್ಯಾಗಲಿಲ್ವಾ ಅಟ್ಲೀಸ್ಟ್ ಒಂದು ಕ್ಷೀರಾಭಿಷೇಕ ಮಾಡಿಸಿ ಅದು ಆಗಲಿಲ್ವಾ ಈಶ್ವರನಿಗೆ ಒಂದು ಸ್ವಲ್ಪ ತುಂಬಿ ಹೋವೋ ಅಥವಾ ಬಿಲ್ವಪತೆಯನ್ನು ಅರ್ಪಿಸೋದ್ರಿಂದ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಯಾರಿಗೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಈಗ ಮಾನಸಿಕ ನೆಮ್ಮದಿ ಬೇಕು ಸ್ವಲ್ಪ ಸ್ಥಳದ ಬದಲಾವಣೆ ಹೊರಗಡೆ ಓಡಾಡೋಂಥ ಅವಕಾಶ ಇರುತ್ತೆ ಹೊರದೇಶಕ್ಕೆ ಹೋಗೋವಂಥ ಅವಕಾಶವೂ ಇರುತ್ತೆ ಈಗ ಅನುಕೂಲ ಮಾಡ್ಕೋಬೇಕು ಆದರೆ ಮುಂಚೆ ಮಾಡಿರೋದಂಥ ಸ್ವಯಂಕೃತ ಅಪರಾಧಗಳಿಂದ ಸ್ವಲ್ಪ ತೊಳಲಾಟ ಇರುತ್ತೆ ಆ ತೊಳಲಾಟಕ್ಕೆ ಒಬ್ಬ ಸೈಕಾಲಜಿಸ್ಟ್ನೋ ಅಥವಾ ಮನೋಶಾಸ್ತ್ರಜ್ಞರು ಮನೋಶಾಸ್ತ್ರಜ್ಞರು ಅಂದರೆ ಮನಸ್ಸಿನ ಬಗ್ಗೆ ಶಾಸ್ತ್ರೀಯವಾಗಿ ನಮ್ಮ ದೇಶದ ಪರಂಪರೆಗೆ ಅನುಗುಣವಾಗಿ ಅಧ್ಯಯನ ಮಾಡಿರ್ತಾರಲ್ಲ ಅವರು ಮನೋಶಾಸ್ತ್ರಜ್ಞರು ಈ ಮನೋವೈದ್ಯರು ಅಂತಂದರೆ ವೈಜ್ಞಾನಿಕವಾಗಿ ಫ್ರಾಯ್ಡು ಅವರು ಇವರು ಹೊರಗಡೆ ಅವರು ಏನೇನು ಹೇಳಿರ್ತಾರೆ ಅದು ಯಾವುದೋ ಒಂದು ಸಿಲೆಬಸ್ನ ಇಟ್ಕೊಂಡು ಓದೋದು ನೀವು ಯೋಚನೆ ಮಾಡಬೇಕು ನಿಮ್ಮ ಜೀವನಕ್ಕೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಮುಖ್ಯನ ಅಥವಾ ವೈಜ್ಞಾನಿಕವಾಗಿ ಸಮಸ್ಯೆಯನ್ನು ವೈಭವೀಕರಿಸಿ ಅದಕ್ಕೆ ಹೊಸ ಹೊಸ ಹೆಸರು ಹೇಳಿ ಅದಕ್ಕೆ ಹೊಸ ಹೊಸ ಕಲರ್ ಕಲರ್ ಪದಗಳಲ್ಲಿ ಮಾತಾಡಿ ನಿಮಗೆ ಯಾವ ಮಾರ್ಸೋದು ಮುಖ್ಯ ಯಾವ ಅಂದರೆ ನಮಗೆ ಸಮಸ್ಯೆ ಗೊತ್ತು ಪರಿಹಾರ ಬೇಕಷ್ಟೇ ನಾವು ಪರಿಹಾರವನ್ನು ಮಣಿ ಮಂತ್ರ ಔಷಧ ಮೂಲಕ ಕೊಡ್ತೀವಿ ಆದರೆ ಸಮಸ್ಯೆಯನ್ನು ವೈಭವೀಕರಿಸಿ ಆ ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಮಾಡುವಂಥ ಕೆಲವೊಂದಷ್ಟು ಪ್ರಯತ್ನಗಳು ನಡೀತಿರ್ತವೆ ಆದರೆ ಅದು ನಿಮಗೆ ಬಿಟ್ಟಿದ್ದು ನೀವು ಯಾವುದನ್ನು ಚೂಸ್ ಮಾಡ್ತೀರ ಅದಕ್ಕೆ ಹೇಳೋದು ಅಭ್ಯಾಸಾನುಸರಣಿ ವಿದ್ಯ ಬುದ್ಧಿ ಕರ್ಮಾನುಸಾರಣಿ ಸಮಯೋಚಿತವಾಗಿ ನೀವು ನಿರ್ಧಾರ ತೆಗೆದುಕೊಂಡಿದ್ದರೆ ಇವತ್ತು ಒಳ್ಳೆ ಯೋಗ ಐತೆ ಯಾಕೆ ಯೋಗ ಇಲ್ಲ ಯೋಗ ಯಾಕೆ ಆಕ್ಟಿವೇಟ್ ಆಗ್ತಿಲ್ಲ ಅಂದರೆ ಗ್ರಹಗತಿಗಳನ್ನ ನೋಡ್ಕೊಂಡು ತುಂಬ ಜನ ಕೇಳ್ತಾರೆ ನೀವು ಯಾಕೆ ಪಂಚಾಂಗ ಇಟ್ಕೊಂಡೇ ಹೇಳ್ತೀರಾ ಅಂತ ಜ್ಯೋತಿಷ್ಯ ಇರೋದೇ ಪಂಚಾಂಗದ ಮೇಲೆ ನವಗ್ರಹಗತಿಗಳ ಒಂದು ಸ್ಫುಟ ಅವರ ಗ್ರಹಗತಿಗಳನ್ನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇರುವಂಥದ್ದೇ ಜ್ಯೋತಿಷ್ಯ ಬೇರೆಯವರು ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ಯಾಕೆಂದರೆ ನಾನು ಹೇಳಿದ್ನಲ್ಲ ಕಾನೂನು ಅಂದರೆ ಸಂವಿಧಾನ ಪ್ರತಿಯೊಬ್ಬರಿಗೂ ಅವರ ವೇ ಆಫ್ ಎಕ್ಸ್ಪ್ರೆಷನ್ ಅದಕ್ಕೊಂದು ಸ್ವತಂತ್ರ ಕೊಟ್ಟಿದೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಮಾರ್ಗದರ್ಶನ ಮಾಡಬೇಕು ನಮ್ಮ ಸಮಾಜ ಅಂದರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರಬೇಕು ನಮ್ಮ ಜಿಲ್ಲೆ ಮತ್ತು ನಮ್ಮ ನಗರ ಚೆನ್ನಾಗಿರಬೇಕು ಅಂತ ಯಾಕಂದರೆ ದೇಶದ ಬಗ್ಗೆ ವಿಶ್ವದ ಬಗ್ಗೆ ಮಾತಾಡೋಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಇದ್ದಾರೆ ನನಗೇನು ಅಂದರೆ ನಮ್ಮ ಕನ್ನಡಿಗರು ಅದರಲ್ಲೂ ವಿಶೇಷವಾಗಿ ಯಾರು ಶ್ರಮಜೀವಿಗಳಿದ್ದಾರೋ ಅವ್ರಿಗೆ ಮತ್ತು ಯಾರ್ಯಾರಿಗೆ ನಾವು ಶ್ರೀಮಂತರಾಗಬೇಕು ಅಚೀವ್ ಮಾಡಬೇಕು ಯಾಕಂದರೆ ಮಿಥುನ್ ರಾಶಿ ಅವರಿಗೆ ದೊಡ್ಡ ಅಚೀವ್ಮೆಂಟ್ ಮಾಡೋ ಅವಕಾಶ ಇದೆ ಆದರೆ ಆಸೆ ಇದ್ರೆ ಸಾಲದು ಅದಕ್ಕೊಂಚೂರು ಮಾರ್ಗದರ್ಶನ ಒಂದು ಸ್ವಲ್ಪ ಟೈಮ್ಲಿ ಎಫರ್ಟ್ ಟೈಮ್ಲಿ ಎಫರ್ಟ್ ಯಾಕೆ ಅಂತಂದರೆ ಯಾವಾಗಲೂ ಎಫರ್ಟ್ ಹಾಕೋದಲ್ಲ ಯಾವಾಗ ಎಫರ್ಟ್ ಹಾಕಬೇಕು ಎಷ್ಟು ಎಫರ್ಟ್ ಹಾಕಬೇಕು ಅಂತ ಜ್ಯೋತಿಷ್ಯ ಹೇಳುತ್ತೆ ಸೊ ಜ್ಯೋತಿಷಿಗಳನ್ನು ನೀವು ಮಾರ್ಗದರ್ಶನ ಮಾಡಿ ತಗೊಂಡು ಜ್ಯೋತಿಷಿಗಳ ಅನುಗುಣವಾಗಿ ನೀವೇನಾದ್ರು ಕೆಲಸ ಮಾಡಿದ್ರೆ ಯಶಸ್ಸು ನಿಮಗೆ ಸಿಗುತ್ತೆ ಅದು ನಿಮಗೆ ಬಿಟ್ಟಂಥ ನಿರ್ಧಾರ ಸಜೆಷನ್ ನಮ್ಮದು ಡಿಸಿಷನ್ ನಿಮ್ಮದು ಇನ್ನು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರು ಸಮಯಕ್ಕೆ ಹೆಚ್ಚು ಗಮನ ಕೊಡಿ ಯಾಕೆ ಅಂದರೆ ಈಗ ನಿಮಗೆ ಮಾರಕಾಧಿಪತಿ ಅಂತ ರವಿ ರಾಶಿಯಲ್ಲೇ ಕೂತಿರುವಂಥ ಕರ್ಕಾಟಕ ರಾಶಿಯಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಸಾವು ಯಾವ ರೀತಿಯಲ್ಲಿ ಬೇಕಾದರೂ ನಿಮ್ಮ ಕುಟುಂಬದಲ್ಲಿ ಸಂಭವಿಸಬಹುದು ಅಂದರೆ ಕೆಟ್ಟ ಸುದ್ದಿ ಬರುವಂಥ ಕೆಟ್ಟ ಸುದ್ದಿ ಅಂತೆಲ್ಲ ಮೇಲೆ ಜಾತಸ್ಯ ಮರಣದಿರುವಂ ತೆಲುಗೋಲು ಒಂದು ಮಾತಿದೆ ಮಂಚಿವಾಳಿಕಿ ಮರಣವೇ ಸಾಕ್ಷಿ ಅಂತ ಅಂದರೆ ಒಬ್ಬ ವ್ಯಕ್ತಿ ರೀತಿ ಬದುಕಿದ್ದ ಅನ್ನೋದನ್ನು ಸಾವುನಲ್ಲಿ ನೋಡಬೇಕು ಅಂತ ರಾಶಿ ರಾಶಿಯವ್ರಿಗೆ ಹೇಳ್ತಾ ಇರೋದು ನಿಮ್ಮ ಕುಟುಂಬದವರ ಅಂತ್ಯಕಾಲದಲ್ಲಾದರೂ ನೀವು ಇರಬೇಕು ನಿಮ್ಮಲ್ಲಿ ನೀವು ಯಾರ ಬಗ್ಗೆ ತಾತ್ಸಾರದಿಂದ ಎತ್ತರೋ ಅವರು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು ಅಂದರೆ ಈ ಲೋಕವನ್ನೇ ಬಿಟ್ಟು ಹೋಗುವಂಥ ಅವಕಾಶ ಇರುತ್ತೆ ಅದರಲ್ಲೂ ಕೂಡ ಇದ್ದೀನಿ ಎದುರಿಸ್ತಾ ಇಲ್ಲ ಹೆಣ್ಮಕ್ಳಾದರೆ ಮಾಂಗಲ್ಯ ಸ್ಥಾನಕ್ಕೆ ಸ್ವಲ್ಪ ಸಮಸ್ಯೆ ಇರೋದರಿಂದ ನಿಮ್ಮ ನಿಮ್ಮ ಲೈಫ್ ಪಾರ್ಟ್ನರ ಜೀವನವನ್ನು ಅವರ ಜೀವವನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು ಗಂಡು ಮಕ್ಕಳಾದರೆ ನಿಮ್ಮ ನಿಮ್ಮ ಲೈಫ್ ಪಾರ್ಟ್ನರ್ನ ನಿಮ್ಮ ಫ್ಯಾಮಿಲಿನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅದಕ್ಕೆ ಸೂಕ್ತವಾಗಿ ಜಾತಕ ತಗೊಂಬಂದು ಮೂಲ ಜಾತಕವನ್ನು ತೋರಿಸಿ ನಿಮ್ಮ ಫಲವನ್ನು ನೋಡಬೇಕು ಅದರ ಎಚ್ಚರಿಕೆ ಕುಟುಂಬದಲ್ಲಿ ಸಮಸ್ಯೆ ಇದೆ ಮತ್ತು ದುಡ್ಡು ಕಾಸದಲ್ಲೂ ಕೂಡ ಏನೇ ಏರುಪೇರುಗಳಿದ್ರು ಕುಟುಂಬವನ್ನು ಹಾಳು ಮಾಡ್ಕೋಬೇಡಿ ಯಾಕೆಂದರೆ ಕುಟುಂಬ ಒಂದು ಸಲ ಹೋಯಿತು ಅಂದರೆ ಬಹಳ ಕಷ್ಟ ಅಷ್ಟಮ ಶನಿ ಇರೋದರಿಂದ ನಿಮಗೆ ಸಾವು ಬರೋದಿಲ್ಲ ಆದರೆ ಸಾವಿನಷ್ಟೇ ಅಂದರೆ ಅಷ್ಟಮದ ಶನಿನಲ್ಲಿ ಆಗಿ ನಾವು ಗಮನಿಸಿರುವಂಗೆ ಸಾವು ಬರೋದಿಲ್ಲ ವ್ಯಕ್ತಿಗಳಿಗೆ ಆದರೆ ಸಾವಿನಷ್ಟೇ ನೋವನ್ನು ಅನ್ಭವಿಸ್ಬೇಕಾಗತ್ತೆ ಬಟ್ ಕಂಡೀಷನ್ ಅಪ್ಲೈ ಯಾರ್ಯಾರು ಯಾವ್ಯಾವ ರೀತಿ ಜೀವನದಲ್ಲಿ ಬದುಕಿರ್ತೀರ ಎಷ್ಟು ದಾನ ಧರ್ಮ ಮಾಡಿರ್ತೀರ ಯೋಗ್ಯರಿಗೆ ಎಷ್ಟು ದಾನ ಧರ್ಮ ಮಾಡಿರ್ತೀರ ನಿಮ್ಮ ದುಡ್ಡಲ್ಲಿ ಎಷ್ಟು ಯಾಕಂದರೆ ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಜಾತ್ರೆ ನಿಮ್ಮ ದುಡ್ಡಲ್ಲಿ ನೀವು ದಾನ ಧರ್ಮ ಮಾಡಿದರೆ ಸ್ವಲ್ಪ ಸಾಧನೆ ಮಾಡಿದರೆ ಗುರು ಅನುಗ್ರಹ ಏನಪ್ಪ ಯಾಕಂದರೆ ಗುರು ಅನುಗ್ರಹ ಮಾಡಕ್ಕೆ ರೆಡಿ ಇದ್ದಾರೆ ಅದು ರಿಸೀವ್ ಮಾಡ್ಕೊಳ್ಳೋಕೆ ನಿಮ್ಮಲ್ಲಿ ಕೆಪಾಸಿಟಿ ಇರಬೇಕಲ್ಲ ಗುರು ಯಾವತ್ತೂ ಅಷ್ಟೇ ಪ್ರಿನ್ಸಿಪಲ್ ಇದ್ದಂಗೆ ನಿಮ್ಮ ಎಲಿಜಿಬಿಲಿಟಿ ನೋಡ್ತಾನೆ ಶನಿ ಕ್ಲಾಸ್ ಟೀಚರ್ ಇದ್ದಂಗೆ ನಿಮಗೆ ತಿದ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ಶನಿ ಹೇಳ್ತೇನೆ ಬದಲಾಗು ಇಲ್ಲಾಂದರೆ ಬದಲಾಗ ನಿಮ್ಮನ್ನು ಬದಲಾಯಿಸಬೇಕಾಗುತ್ತದೆ ಅಂತ ಸಮಯ ಸಂದರ್ಭ ಈಗ ಬದಲಾವಣೆ ಆಗಲೇಬೇಕು ನೀವು ಆದರೆ ಜೀವನ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಅವ್ರಿಗೆ ಏನಪ್ಪ ರಾಶಿ ಅಧಿಪತಿನೇ ದ್ವಾದಶದಲ್ಲಿರೋದ್ರಿಂದ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗೋಕ್ಕೆ ಅವಕಾಶ ಇರಬೇಕಾದ್ರೆ ಹೋಗ್ಬಿಡಿ ಯಾಕೆ ಅಂತಂದರೆ ಮನೆಯಲ್ಲಿದ್ದು ಕ್ಲಾಶ್ ಮಾಡಿಕೊಂಡು ರಿಲೇಷನ್ಶಿಪ್ನ ಕ್ರ್ಯಾಶ್ ಮಾಡ್ಕೊಳ್ಳೋ ಬದಲು ಹೊರಗಡೆ ಎಲ್ಲರೂ ಓಡಾಡೋಕೆ ಅವಕಾಶ ಇದ್ದರೆ ಹೋಗ್ಬಿಟ್ಟು ಬನ್ನಿ ಜೊತೆಗೆ ನಿಮ್ಮ ಪರಾಕ್ರಮದಲ್ಲಿ ಹುಷಾರಾಗಿರಿ ನಿಮ್ಮ ಪರಾಕ್ರಮ ಬೇರೆ ಯಾರೋ ಒಬ್ಬರಿಗೆ ಅದು ನಿಮ್ಮನ್ನು ತುಳಿಯೋದಕ್ಕಾಗಲಿ ಅಥವಾ ನಿಮ್ಮನ್ನು ಕೆಳಗಾಕಿ ನಿಮ್ಮ ಮೇಲೆ ಕೆಟ್ಟ ಒಂದು ಆಪಾದನೆ ಬರೋದಕ್ಕೆ ಅವಕಾಶ ಕೊಡಬೇಡಿ ಎಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮ್ಮ ಪರ ಒಂದು ಏನಂತಾರೆ ಪರಾಕ್ರಮ ತೋರಿಸ್ಬೇಕು ಜೊತೆಗೆ ದುಡ್ಡಿನ ವಿಚಾರದಲ್ಲಿ ಏನು ಚೆನ್ನಾಗಿ ಚೆನ್ನಾಗಿದೆ ಒಳ್ಳೆ ಅವಕಾಶ ನಿಮಗೆ ಚೆನ್ನಾಗಿ ದುಡ್ಡು ಗಿಡ್ಡೆಲ್ಲ ಬರುತ್ತೆ ಒಳ್ಳೊಳ್ಳೆ ಇನ್ಫ್ಲೂಯನ್ಷಿಯಲ್ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ ಎಲ್ಲದಕ್ಕಿ ಹೆಚ್ಚಾಗಿ ಸಾಧಿಸ್ತೀನಿ ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ ಒಂದೇ ಒಂದಿನ ಶನಿ ಪ್ರಭಾವದಿಂದ ನಿಮ್ಮ ಸ್ಪೀಡ್ ಸ್ವಲ್ಪ ವೇರಿ ಆಗ್ಬೋದು ಯಾಕಂದರೆ ಶನಿ ವಕ್ರಿಯಾಗಿರೋದ್ರಿಂದ ಇಲ್ಲ ಹೈ ಸ್ಪೀಡ್ಗೆ ಹೋಗ್ಬೋದು ಇಲ್ಲ ಲೋ ಸ್ಪೀಡ್ ಜ್ಯೋತಿಷ್ಯ ಏನು ಹೇಳುತ್ತೆ ಆವ್ರೇಜ್ ಸ್ಪೀಡ್ ಇದ್ದರೆ ಯಾವಾಗಲೂ ಒಳ್ಳೆಯದು ಅದಕ್ಕೋಸ್ಕರನೇ ನಿಮಗೆ ಮಾರ್ಗದರ್ಶನ ಏನಪ್ಪಾ ಅಂತಂದರೆ ಗುರು ಮತ್ತು ಶನಿಯ ಅನುಗ್ರಹ ಇದ್ದರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಯಾರಬೇಡಿ ಯಾಮಾರಿ ಸಮಸ್ಯೆ ಮಾಡ್ಕೊಳ್ಬೇಡಿ ಯಾವ ರೀತಿ ಸಮಸ್ಯೆ ಅಂತಂದರೆ ನಿಮಗೆ ನಿಮ್ಮ ಮೇಲೆ ಸ್ವಲ್ಪ ಏನು ಬೇಡದೇ ಇರುವಂಥ ಪರಿಣಾಮಗಳಾಗಬಹುದು ಅದರ ಬಗ್ಗೆ ಹುಷಾರಾಗಿರಿ ಅದಕ್ಕೇನಪ್ಪ ಪರಿಹಾರ ಅಂತಂದರೆ ನೀವು ಹತ್ತಿರದಲ್ಲಿರುವಂಥ ಕೃಷ್ಣನ ದೇವಸ್ಥಾನನೋ ವಿಷ್ಣು ದೇವಸ್ಥಾನನೋ ಹೋಗಿ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಭಾಳ ಒಳ್ಳೆಯದು ನಿಮಗೆ ಇದರಿಂದ ಆರ್ಥಿಕವಾಗಿ ಉನ್ನತಿ ಜೊತೆಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಕೂಡ ಸಿಗುತ್ತೆ ತುಳಸಿ ಅರ್ಚನೆ ನಿಮ್ಮ ಹೆಸರಲ್ಲೇ ಮಾಡಿಸ್ಬೇಕು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಗೊತ್ತಿದ್ರೆ ಹೇಳಿ ಇಲ್ಲ ಅಂತಂದರೆ ಜ್ಯೋತಿಷ್ಷೇತ್ರ ಕ್ಷೇತ್ರವಾದ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತು ಪ್ಲೇಸ್ ಆಫ್ ಬರ್ತ್ ತೊಗೊಂಡು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾರೆ ಆದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಥವಾ ವಿಷ್ಣು ದೇವಸ್ಥಾನ ಅಂದರೆ ಆಂಜನೇಯ ದೇವಸ್ಥಾನ ಇದ್ದೇ ಇರುತ್ತೆ ಯಾಕಂದರೆ ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಹನುಮ ಇರ್ತಾನೆ ಹನುಮ ಇರ್ತಾನೆ ಅಲ್ಲ ರಾಮ ಇರ್ತಾನೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯಿಗೆ ಪ್ರತಿ ಶನಿವಾರ ಆದರೆ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಹೋಗಿ ತುಳಸಿ ಅರ್ಚನೆ ಮಾಡಿಸಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಸಿಂಹರಾಶಿಯವರು ಆಗಿರ್ತೀರ ಮುಂದಿನ ರಾಶಿ ಕನ್ಯ ರಾಶಿ ಕನ್ಯಾ ರಾಶಿಯವರಿಗೆ ಒಂದು ಎಚ್ಚರಿಕೆ ಏನು ಅಂತಂದರೆ ನೀವು ಈಗ ಇನ್ನೊಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂತಂದರೆ ಅನವಶ್ಯಕವಾಗಿ ನಿಮ್ಮನ್ನು ಟ್ರಿಗರ್ ಮಾಡುವಂಥದ್ದು ನಿಮ್ಮನ್ನು ಏನಂತಾರೆ ಇಂಪಲ್ಸಿವ್ ರಿಯಾಕ್ಷನ್ ಅಂತಾರಲ್ಲ ನಿಮ್ಮ ಕೈಲಿ ಗಲಾಟೆ ಮಾಡಿಸಿ ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಿ ಅಥವಾ ನಿಮ್ಮ ಮೇಲೆ ಆಪಾದನೆಗಳು ಅಥವಾ ನಿಮ್ಮನ್ನು ಟಾರ್ಗೆಟ್ ಮಾಡುವಂಥ ಅವಕಾಶಗಳಿರುತ್ತೆ ಅದಕ್ಕೆ ಶಾಂತವಾಗಿ ನೆಮ್ಮದಿಯಾಗಿ ಜಾಗ ಚೇಂಜ್ ಮಾಡ್ಬಿಡಿ ನೀವು ಕೆಲಸ ಮಾಡುವಂಥ ಜಾಗ ಚೇಂಜ್ ಆಗ್ಬೋದು ನಿಮ್ಮ ಸ್ನೇಹಿತರು ಚೇಂಜ್ ಆಗ್ಬೋದು ನೀವಿರೋಂಥ ಮನೆಯೂ ಚೇಂಜ್ ಆಗ್ಬೋದು ಯಾಕೆ ಅಂದರೆ ಫೋರ್ತ್ ಲಾರ್ಡ್ ಆ್ಯಂಡ್ ಸವೆಂತ್ ಲಾರ್ಡ್ ಗುರು ಏಯ್ ಹೌಸ್ ರಾಹು ಜೊತೆ ಕೂತಿರೋದ್ರಿಂದ ಇರುವಂಥ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಪಬ್ಲಿಕ್ ಲೈಫಲ್ಲೂ ಒಂಚೂರು ಕಿರಿಕಿರಿ ಅಂತ ಅನ್ನಿಸ್ಬೋದು ತಲೆ ಕೆಡಿಸ್ಕೋಬೇಡಿ ಯಾಕೆ ಅಂತಂದರೆ ಯಾವಾಗ ಕಾನ್ಫ್ಲಿಕ್ಟ್ ಬರುತ್ತೋ ಅದೊಂದು ಆಪರ್ಚುನಿಟಿ ಕೂಡ ಒಬ್ಬರು ಸಾಮಾನ್ಯ ಆ್ಯಂಕರು ಇದ್ದಕ್ಕಿದ್ದಂಗೆ ಒಂದು ಪಬ್ಲಿಕ್ ಒಂದು ವಾಹಿನಿಯ ಓನರ್ ಆಗಿಬಿಡ್ತಾರೆ ಯಾಕೆ ಎಲ್ಲೋ ಒಂದು ಕಡೆ ಕಾನ್ಫ್ಲಿಕ್ಟ್ಗೆ ಒಂದು ಲಿಮಿಟ್ ಅಂತಿರುತ್ತೆ ಅಲ್ಲಿ ಸರಿ ಹೋಗಲಿಲ್ಲ ಅಂದರೆ ಅವರು ಒಂದು ಧೈರ್ಯ ಮಾಡಿ ಒಂದು ವಾಹಿನಿಯನ್ನು ಶುರು ಮಾಡ್ತಾರೆ ಅವರು ಅವ್ರದ್ದು ಒಂದು ಯುನೀಕ್ನೆಸ್ ಏನು ಅಂತಂದರೆ ಅವರು ಪಾಠ ಮಾಡ್ದಂಗೆ ವಾರ್ತೆ ಹೇಳ್ತಾರೋ ಅಥವಾ ವಾರ್ತೆಯೇ ಅವರು ಭಾಷಣ ಉಪದೇಶ ಕೊಡ್ತಾರೋ ಅದು ಗೊತ್ತಿಲ್ಲ ಆದರೆ ಒಂದು ನಾನು ಗಮನಿಸಬೇಕಾಗಿರೋದೇನು ಅಂತಂದರೆ ಅವ್ರ ಹೆಸರು ಯಾಕೆ ಹೇಳೋಲ್ಲ ಅಂದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ಅಂತ ಆದರೆ ಅವರು ಆ್ಯಂಕರ್ ಆಗಿದ್ದವರು ಚೀಫ್ ಆಗಿ ಓನರ್ ಕೂಡ ಆಗ್ತಾರೆ ಕಾರಣ ಏನು ಅಂದರೆ ಕಾನ್ಫ್ಲಿಕ್ಟ್ ಆಲ್ವೇಸ್ ಕ್ರಿಯೇಟ್ಸ್ ಆಪರ್ಚುನಿಟಿ ಯಾರಾದರೂ ನಿಮ್ಮ ಜೊತೆಗೆ ಘರ್ಷಣೆಗಂತ ಬಂದಾಗ ಯೋಚನೆ ಮಾಡಿ ಈ ಜಾಗ ನನಗೆ ಸೂಕ್ತನ ನನ್ನ ಕಲೆಗೆ ಒಂದು ಬೆಲೆ ಸಿಗ್ತಾ ಇದೆಯಾ ಅಂತ ಇಲ್ಲ ಅಂತಂದರೆ ಬದಲಾವಣೆ ಬದುಕಿನ ನಿಯಮ ಹಾಗಾಗಿ ಕೆಲವು ಕಡೆ ಘರ್ಷಣೆಗಳಾದಾಗ ಸ್ಥಾನ ಬದಲಾವಣೆ ಮಾಡುವಂಥದ್ದು ಜಾಗ ಬದಲಾವಣೆ ಮಾಡುವಂಥದ್ದು ಸೂಕ್ತ ಯಾಕೆ ಅಂತಂದರೆ ಕೆಲವ್ರಿಗೆ ಅದೇ ಕೆಲಸ ಇನ್ನೇನು ಕೆಲಸ ಇರಲ್ಲ ಏನು ಮಾಡ್ತಾರೆ ಅವ್ರು ಯಾಕೆ ಹಿಂಗೆ ಹಂಗೆ ನಾವು ಯಾಕೆ ಹೆಂಗೆ ಅನ್ನೋದು ಮರ್ತು ಬಿಡ್ತಾರೆ ಕೆಲವ್ರಿಗೆ ಬೇರೆಯವ್ರಿಗೆ ಕಿರುಕುಳ ಕೊಡೋದು ಅದರಲ್ಲೂ ಮಾನಸಿಕ ಕಿರುಕುಳ ಅದು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಆ ಮಾನಸಿಕ ಕಿರುಕುಳ ಕೊಟ್ಟರೆ ಏನಾಗುತ್ತೆ ಅವ್ರ ಮಕ್ಕಳು ಬುದ್ಧಿಮಾಂದಿರ ಆಗ್ತಾರೆ ಅಥವಾ ವಯಸ್ಸಾಗ್ತದಂಗೆ ಇವ್ರಿಗೆ ಬುದ್ಧಿಮಾಂದಿರ ನೀವು ಕೇಳ್ಬೋದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ನಿಮ್ಗೆ ಗೊತ್ತಿರಲಿ ಐ ಸಿ ಡಿ ಟೆನ್ ಪೇಜ್ ನಂಬರ್ ಒನ್ ಫಾರ್ಟಿನಲ್ಲಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಎಫ್ ಸೆವೆಂಟಿ ಟು ಎಫ್ ಸೆವೆಂಟಿ ನೈನ್ ಏನಂತ ಹೇಳ್ತಾರೆ ಎಮ್ ಆರ್ ಅಂದರೆ ಮೆಂಟಲಿ ರಿಟೈರ್ಡ್ ಆಗಬೇಕಂದ್ರೆ ಒಂದು ಡಿಮಿನಿಷ್ಡ್ ಸೋಷಿಯಲ್ ಕಾಂಪಿಟೆನ್ಸ್ ಇರುತ್ತೆ ಆ್ಯಂಡ್ ರಿಡ್ಯೂಸ್ಡ್ ಸೋಷಿಯಲ್ ಇದು ಕಾಂಗ್ಡಿಟಿವ್ ಅಬಿಲಿಟಿ ಇರುತ್ತೆ ಅಂದರೆ ಕಾಗ್ನಿಟಿವ್ ಅಬಿಲಿಟಿ ಹಾಳಾಗೋದಕ್ಕೆ ಕಾರಣ ಏನು ಅಂತಂದರೆ ಸೋಷಿಯಲ್ ಕಾಂಪಿಡೆನ್ಸ್ ಹಾಳಾಗೋದಕ್ಕೆ ಕಾರಣ ಏನು ಅಂತಂದರೆ ಯಾರಿಗೆ ಮಾನಸಿಕವಾಗಿ ತಿರುಕೊಳಕ್ಕೆ ಕೊಡೋದಕ್ಕೆ ಯಾರೋ ಕೆಲಸ ಮಾಡ್ತಿರ್ತಾರೆ ಉದಾಹರಣೆಗೆ ನಮ್ಮ ಒಂದು ಸುತ್ತಮುತ್ತಲು ನೋಡ್ತಾ ಇರ್ತೀವಿ ತುಂಬ ಹಾರ್ಡ್ ವರ್ಕ್ ಮಾಡೋರಿಗೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅದೇ ಸುಮ್ಮನೆ ಶೋ ತೋರಿಸ್ಕೊಂಡು ಡೈಲಾಗ್ ಹೊಡ್ಕೊಂಡು ಓಡಾಡೋರಿಗೆ ಯಾರೂ ತೊಂದರೆ ಮಾಡಲ್ಲ ಅಂದರೆ ನಾವು ಒಬ್ರಿಗೆ ತೊಂದರೆ ಕೊಡಬೇಕು ಅಂದರೆ ಅದಕ್ಕೆ ಕಾರಣ ಇರಬೇಕು ಉದಾಹರಣೆಗೆ ಪೊಲೀಸ್ನವ್ರು ಹೊಡಿತಾರಪ್ಪ ಯಾವಾಗ ಹೊಡಿತಾರೆ ಆ ವ್ಯಕ್ತಿಗೆ ಒಡೆದ್ರೆ ಬುದ್ಧಿ ಬರೋದು ಲಾತೋಕ ಭೂತ್ ಬಾತೋಸೆ ನಹಿಮಾ ಅಂತ ಅಂತಾರೆ ಅದು ತಪ್ಪಲ್ಲ ಪೊಲೀಸ್ನವ್ರು ಇರೋದೇ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಬೇಕು ಆದರೆ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ ಇವತ್ತು ನಿಮಗೆ ನ್ಯಾಯ ಬೇಕು ಅಂದರೆ ಇಲ್ಲ ಇನ್ಫ್ಲೂಯೆನ್ಷಿಯಲ್ ಆಗಿರಬೇಕು ಇಲ್ಲ ದುಡ್ಡಿರಬೇಕು ಎಲ್ಲೋ ಕೆಲವು ಅಧಿಕಾರಿಗಳು ಜನಸಾಮಾನ್ಯರ ಉದಾಹರಣೆಗೆ ಮಧುಕರ್ ಶೆಟ್ಟಿ ಅಂತ ಒಬ್ಬರಿದ್ದರು ಅಧಿಕಾರಿಗಳು ನನ್ನ ಒಂದು ಸೌಭಾಗ್ಯ ಏನು ಅಂದರೆ ಅವರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು ಅವರನ್ನ ಮಾತುಕತೆ ತುಂಬ ಜನ ಅಧಿಕಾರಿಗಳು ತುಂಬ ಜನ ಸಿಬ್ಬಂದಿ ಹೇಳ್ತಾರೆ ಸರ್ ವಿ ಫೀಲ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ನಾವು ಅವ್ರ ಜೊತೆ ಕೆಲಸ ಮಾಡಿದೀವಿ ಸರ್ ಎಸ್ ಟಿ ಅಲ್ಲೂ ಕೂಡ ಅವರು ಅವ್ರ ತಟ್ಟೆ ಅವರೇ ತೊಳಿತಾಯಿದ್ರಂತೆ ಒಂದು ಸೆಲ್ಫ್ ಡಿಸಿಪ್ಲಿನ್ನು ಮತ್ತು ಯಾವ ಮೆನ್ಗಳಿಗೂ ತೊಂದರೆ ಮೆನ್ ಅಂದ ತಕ್ಷಣ ನನಗೆ ನೆನಪಾಗಿದ್ದು ಶಂಕರ್ ಬಿದ್ದೇ ಸಾಹೇಬರು ಅವರು ತನ್ನ ಜೊತೆಲಿರುವಂಥ ಸಿಬ್ಬಂದಿಯವರನ್ನ ಯಾವತ್ತೂ ಬಿಟ್ಕೊಡ್ತಾ ಇರಲಿಲ್ಲ ಅವರೂ ಚೆನ್ನಾಗಿಟ್ಕೊಳ್ಳೋರು ಅವರೂ ಚೆನ್ನಾಗಿರೋರು ಯಾಕೆ ಹೇಳ್ತಿದ್ದೀರಿ ಕನ್ಯಾ ರಾಶಿಯವರು ಈಗ ನಿಮ್ಮದೇ ಆದಂಥ ಒಂದು ಟೀಮ್ನ ಫಾರ್ಮ್ ಮಾಡಬೇಕು ನಿಮ್ಮದೇ ಆದಂಥ ಒಂದು ಗ್ಯಾಂಗ್ನ ಫಾರ್ಮ್ ಮಾಡಬೇಕು ನೀವು ಸೇಫಾಗಿರ್ತೀರ ಬದಲಾವಣೆ ಬದುಕಿನ ನಿಯಮ ಕನ್ಯಾರಾಶಿಯವರು ನಿಮಗೆ ಸ್ವಲ್ಪ ಆರ್ಥಿಕವಾಗೂ ಕೂಡ ಲಾಭ ಆಗೋದಿದೆ ಎಲ್ಲ ರೀತಿಯಲ್ಲೂ ನೀವು ಬೆಳಿತೀರಾ ಧೈರ್ಯವಾಗಿರಿ ಯಾರು ಏನೇ ನಾಯಿ ಬಗ್ಗೆ ದೇವಲೋಕ ಅನ್ನೋಂಗೆ ನೀವು ತಲೆ ಕೆಡಿಸ್ಕೊಬೇಡಿ ನೀವು ಮುಂದುವರಿ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವ್ರಿಗೆ ಏನಪ್ಪ ಅಂತಂದರೆ ಮನೆ ಮಂದಿ ಎಲ್ಲ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾ ಇದ್ದಾರೆ ನಾನು ಮಾತ್ರ ಮನೇಲಿ ಇದ್ದೀನಿ ಅನ್ನೋ ಒಂದು ಖಿನ್ನತೆ ಕಾ ಕಾಣ್ಬೋದು ಖಿನ್ನತೆ ಯಾಕೆ ಬರುತ್ತೆ ಡಿಪ್ರೆಷನ್ಗೆ ಯಾಕೆ ಹೋಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಶನಿ ಆರನೇ ಮನೆಯಲ್ಲಿ ಕೂತ್ಕೊಂಡು ಅಲ್ಲ ಐದನೇ ಮನೆಯಲ್ಲಿ ಕೂತ್ಕೊಂಡು ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಆರನೇ ಮನೆ ಆದಂಥ ಗುರು ಏಳನೇ ಮನೆಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸಾಮಾಜಿಕವಾಗಿ ಏನು ಇಮೇಜೇ ಇಲ್ಲ ಮತ್ತು ಏನು ಪ್ರೋಗ್ರೆಸ್ ಆಗ್ತಿಲ್ಲ ಅನ್ನೋ ಒಂದು ಭಾವನೆ ನಿಮ್ಮನ್ನು ಕಾಡ್ತಾ ಇರ್ಬೋದು ಯೋಚನೆ ಮಾಡಬೇಡಿ ಮುಂದಿನ ದಿನಗಳು ಇದೆ ಕೆಲವರಿಗೆ ಸುಮ್ಮನೆ ಯಾಕೆ ಇಟ್ಟಿರ್ತಾನೆ ಭಗವಂತ ಅಂದರೆ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡಿರಲಿ ಅಂತ ಕೆಲವರು ಅಂದ್ಕೊಂಡ್ಬಿಡ್ತಾರೆ ಏನು ಕೆಲಸ ಕಾರ್ಯ ಇಲ್ಲದ್ರೆ ಅಲೀತಾ ಇದ್ದಾರೆ ಅಂತ ನಾನು ಒಂದು ಕಾಲದಲ್ಲಿ ಏನೂ ಕೆಲಸ ಮಾಡ್ತಿರಲಿಲ್ಲ ಸುಮ್ಮನೆ ಇದ್ದೆ ಯಾಕೆ ಅಂದರೆ ರಿಸರ್ಚ್ ಮಾಡಬೇಕಾಗಿತ್ತು ರಿಸರ್ಚು ಜನ ಅನ್ಕೊಳ್ತಾ ಇದ್ದೇನು ಸುಮ್ಮನೆ ಇದ್ದಾನೆ ಅಂತ ಬಟ್ ನಾವು ನಮ್ಗೆ ಅಸೈನ್ಮೆಂಟ್ ಕೊಡೋರು ನಾವೆಲ್ಲ ಜ್ಯೋತಿಷ್ಯ ಕಲಿಬೇಕಾದ್ರೆ ಕೇಸ್ ಸ್ಟಡಿ ನಮ್ಮ ಕೇಸನ್ನ ನಾವೇ ಸ್ಟಡಿ ಮಾಡಿಕೊಂಡು ಅಂದರೆ ನಮ್ಮ ಜಾತಕವನ್ನು ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಧೈರ್ಯ ಇರಬೇಕು ಅಂತ ಹೇಳೋರು ಜೊತೆಗೆ ಬೇರೆ ಕೇಸ್ ಹಿಸ್ಟ್ರಿನಲ್ಲಿ ಎರಡು ಥರ ಇದೆ ಪಾಸ್ಟ್ ಕೇಸ್ ಹಿಸ್ಟ್ರಿ ಬೇರೆ ಗೋದಾದರೆ ಮಹಾತ್ಮ ಗಾಂಧಿಯವರು ಯಾಕೆ ಹತ್ಯೆ ಆದರು ಇಂದಿರಾ ಗಾಂಧಿ ಯಾಕೆ ಹತ್ಯೆ ಆಯಿತು ಆದರೆ ಅಬ್ದುಲ್ ಕಲಾಂ ಅವ್ರದ್ದು ಸಹಜವಾದ ಸಾವು ಮತ್ತು ಸಡನ್ ಡೆತ್ ಯಾಕೆ ಅದ್ರ ಬಗ್ಗೆಲ್ಲ ನಾವು ರಿಸರ್ಚ್ ಮಾಡ್ತಾ ಇದ್ವಿ ನಾವೆಲ್ಲ ಇರಬೇಕಾದ್ರೆ ಅಂದರೆ ನಾವು ಪಾಠ ಹೇಳ್ಕೊಡುವಂಥ ನಮ್ಮ ಗುರುಗಳು ಕೇಸ್ ಸ್ಟಡೀಸ್ ಕೊಟ್ಟು ಅದನ್ನು ಅಧ್ಯಯನ ಮಾಡಿಸಿ ಪ್ರಿಡಿಕ್ಟಿವ್ ಅಸ್ಟ್ರಾಲಜಿ ಭಾಳ ಕಷ್ಟ ಮತ್ತು ಅದಕ್ಕೆ ಯಾರು ಪಾಠ ಹೇಳ್ಕೊಡೋಲ್ಲ ಅದನ್ನು ನಾವೇ ಓನ್ ಎಫರ್ಟ್ ಮೇಲೆ ಕಲಿಬೇಕಾಗತ್ತೆ ಯಾಕೆ ಅಂದರೆ ತುಲಾರಾಶಿಯವರಿಗೆ ಈಗ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಆಸಕ್ತಿ ಹೊಂದಿದ್ರೆ ಬಹಳಷ್ಟು ಲಾಭ ಇದೆ ಅನುಕೂಲ ಇದೆ ಜೊತೆಗೆ ತುಲಾರಾಶಿಯವರು ಆಡಿಟಿಂಗು ಕಾಮರ್ಸು ಮತ್ತು ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಶುರು ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಲಾಭ ಇದೆ ಅದಕ್ಕೋಸ್ಕರ ಜ್ಯೋತಿಷ್ಯದ ಬಗ್ಗೆ ಹೇಳಿದೆ ಅಂದರೆ ನಾವೆಲ್ಲ ಅಧ್ಯಯನ ಮಾಡಿಕೊಂಡು ಜೊತೆಗೆ ನೋಟ್ಸ್ ಎಲ್ಲ ಮಾಡಿಕೊಂಡು ಏನು ಹೇಳಬೇಕು ಅಂತ ಒಂದು ಸ್ಕ್ರಿಪ್ಟ್ನು ಕೂಡ ರೆಡಿ ಮಾಡ್ಕೊಂಡು ಬಂದಿರ್ತೀವಿ ಯಾಕೆ ನನಗೆ ಕೊಟ್ಟಂಥ ಒಂದು ಮಾರ್ಗದರ್ಶನ ಏನು ಅಂದರೆ ಯಾವ ವಿಚಾರ ನಿಮಗೆ ಹೇಳಬೇಕು ಅದನ್ನು ನೇರವಾಗಿ ಹೇಳಬೇಕು ಯಾಕೆ ತುಲಾರಾಶಿಯವರಿಗೆ ನೀವು ಬರೆದಿಯೋ ಅಭ್ಯಾಸ ಇಟ್ಕೊಳ್ಳಿ ಯಾಕಂದರೆ ತುಲಾರ ರಾಶಿ ಅವರಿಗೆ ಓದೋ ಬರಹದಲ್ಲಿ ಸ್ವಲ್ಪ ಮಂದವಾಗಿರ್ತಾರೆ ಯಾಕೆ ಅವರಿಗೆ ಪಂಚಮಾಧಿಪತಿ ಶನಿಯಾಗಿರೋದ್ರಿಂದ ಅಷ್ಟು ಶಾರ್ಪ್ ಇರಲ್ಲ ಅವ್ರೇನು ಏನು ಮಾಡಬೇಕು ಅಂದರೆ ಒಂದು ನಾವು ಬುದ್ಧಿವಂತರಾಗಬೇಕು ಇಲ್ಲ ಬುದ್ಧಿವಂತನೇ ಮಾತು ಕೇಳಬೇಕು ಅದರಲ್ಲೂ ವಿದ್ಯಾರ್ಥಿಗಳಿಗೆ ನೀವು ಸೈನ್ಸ್ಗೆ ಹೋಗಿ ಅಥವಾ ಕಾಮರ್ಸ್ಗೋಗಿ ಅಂತ ಹೇಳಲ್ಲ ಆರ್ಟ್ಸ್ಗೆ ಹೋಗಿ ನಿಮ್ಗೆ ಏನು ಬೇಕೋ ಅದನ್ನು ಓದಿ ಆದರೆ ಆದರೆ ಸಾಲದು ನಾವು ಸಾಮರ್ಥ್ಯವನ್ನು ಹೊಂದುವಂತಹ ವಿದ್ಯೆಯನ್ನು ಮತ್ತು ಅನ್ನವಿದ್ಯೆ ಮತ್ತು ಬ್ರಹ್ಮ ವಿದ್ಯೆ ಕಲಿಬೇಕು ಹಾಗಾಗಿ ತುಲ ರಾಶಿಯವರಿಗೆ ಕಲಿಯೋದಕ್ಕೆ ಒಳ್ಳೆಯ ಅವಕಾಶ ಇದೆ ಕಲಿತು ನೀವೇನು ವಿದ್ಯೆ ಕಲಿತೀರೋ ಅದು ಮುಂದೆ ನಿಮಗೆ ಲಾಭ ಆಗುತ್ತೆ ಇನ್ನು ಮುಂದಿನ ರಾಶಿ ವೃಷ್ಟಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ತುಂಬ ಒಂದು ಏನಿದೆ ಅಂದರೆ ಸಾಧಿಸಬೇಕು ಅನ್ನೋ ಫೈರ್ ಇದೆ ಬಟ್ ಏನಪ್ಪ ಅಂತಂದರೆ ಇಷ್ಟು ದಿನ ಗುರು ನಿಮಗೆ ಯಾರು ಅನುಕೂಲಕರವಾಗಿದ್ದರೂ ಅವರು ಆರನೇ ಮನೇಲಿ ರಾಹು ಜೊತೆ ಇರೋದ್ರಿಂದ ಒಂದು ಗುರುಶಾಂತಿ ಮಾಡಿಕೊಳ್ಳೇಬೇಕು ಅಂದರೆ ಗುರುವಿನ ಸ್ಥಾನಕ್ಕೆ ಹೋಗುವಂಥದ್ದು ರಾಯರ ಮಠಕ್ಕೆ ಹೋಗುವಂಥದ್ದು ಇನ್ನೇನು ರಾಯರ ಆರಾಧನೆ ಬೇರೆ ಬಂತು ಅದಕ್ಕೆ ಸಹಾಯ ಮಾಡುವಂಥದ್ದು ಒಂದು ವೇಳೆ ಆರ್ಥಿಕವಾಗಿ ಆಗಲಿಲ್ಲ ಅಂದರೆ ನಿಮ್ಮ ಸಹಾಯವನ್ನು ನೀವು ವಾಲಂಟಿಯರ್ ಆಗಿ ಕೂಡ ಮಾಡಬಹುದು ಅಲ್ಲೋಗಿ ವಿಚಾರಿಸಿ ನಿಮ್ಮ ಒಂದು ಏನು ಪರ್ಸ್ನಾಲಿಟಿಗನುಗುಣವಾಗಿ ಅಥವಾ ನಿಮ್ಮ ಒಂದು ಟೈಮ್ಗೆ ಅನುಗುಣವಾಗಿ ಅವರೇನು ಅವಕಾಶ ಕೊಟ್ಟರೆ ಯಾಕಂದರೆ ಯು ಕೆನಾಟ್ ಫೋರ್ಸ್ ದೆಮ್ ಈ ಮ್ಯಾನೇಜ್ಮೆಂಟ್ ಅಂತ ಇರ್ತಾರಲ್ಲ ಅವ್ರಿಗೆ ಅವ್ರದ್ದೇ ಆದಂಥ ಡಿಸ್ಕ್ರಿಷ್ನರಿ ಪವರ್ಸ್ ಇರುತ್ತೆ ಉದಾಹರಣೆಗೆ ಇತ್ತೀಚೆಗೆ ನಾವು ಪಲ್ಲವೋತ್ಸವಕ್ಕೆ ಹೋಗಿ ಬಂದಾಗ ಒಂದು ಅಬ್ಸರ್ವ್ ಮಾಡಿದ್ವಿ ಅಲ್ಲಿರುವಂಥ ಸ್ಪೆಷಲ್ ಆಫೀಸರ್ ತುಂಬ ಒಳ್ಳೆಯವರು ತುಂಬ ಬುದ್ಧಿವಂತರು ಜೊತೆಗೆ ಅವರಿಂದ ಕಲಿಯುವಂಥ ಗುಣಗಳು ಎಷ್ಟಿದೆ ಅಂತಂದರೆ ಒಂದು ಪಿ ಎಚ್ ಡಿ ಮಾಡ್ಬೋದು ಅವ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು ಅಷ್ಟು ಒಂದು ಎರಡು ಮೂರು ದಿನ ಇದ್ದೆ ಆ ಎರಡು ಮೂರು ದಿನದಲ್ಲೇ ನನಗಂತೂ ಒಂದು ಪ್ರೇರಣೆ ಏನು ಅಂತಂದರೆ ಅವರಿಂದ ಅವರ ಹತ್ರ ಟ್ಯೂಷನ್ಗೆ ಹೋಗಬೇಕು ಯಾಕೆಂದರೆ ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಯಾರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ರಾಜ್ಯ ಸರ್ಕಾರದವರು ಅದರ ರಾಜ್ಯ ಸರ್ಕಾರ ಅಂದರೆ ಕೆಲವರು ಅಂದ್ಕೊಂಬಿಟ್ಟಿರ್ತಾರೆ ಬರೀ ಆಡಳಿತ ಪಕ್ಷದವರು ಅಂತ ಸರ್ಕಾರ ಅಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ ಸಮಾನವಾಗಿ ನೋಡೋದು ಒಬ್ಬ ಅಧಿಕಾರಿಯ ಒಂದು ಕರ್ತವ್ಯ ಬಟ್ ನಾವೆಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡೋಕ್ಕಾಗಲ್ಲ ನಾವೆಲ್ಲ ತುಂಬ ಚಿಕ್ಕವರು ಆದರೆ ಅಧಿಕಾರಿ ವರ್ಗದವರು ಒಂದು ಏನು ಮಾಡ್ತೀರಾ ಅಂದರೆ ಮುಖಸ್ಥುತಿ ಮಾಡುವಂಥದ್ದು ಅನ್ವಾಂಟೆಡ್ ಫೇವರ್ ಮಾಡುವಂಥದ್ದು ಅಥವಾ ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀರ ಅಲ್ಲಿ ಫೇಲ್ಯೂರ್ ಇದು ವೃಶ್ಚಿಕ ರಾಶಿಯವರಿಂದ ಆಗುವಂಥ ಪ್ರಮಾದಗಳು ದಯವಿಟ್ಟು ಮುಖ ನೋಡಿ ಮನೆ ಹಾಕಬೇಡಿ ವಿಶ್ವಾಸ ಮತ್ತು ವ್ಯಕ್ತಿತ್ವಕ್ಕೆ ನೋಡಿ ಗೌರವ ಕೊಡಿ ಒಂದು ವೇಳೆ ನೀವು ಹಂಗೆ ಮಾಡಿದ್ರೆ ಈಗ ಎಲ್ಲ ಚೆನ್ನಾಗಿರುತ್ತೆ ಮುಂದೆ ಅದೇ ನಿಮಗೆ ಸಮಸ್ಯೆ ಆಗಬಹುದು ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ನೀವು ಅಧಿಕಾರಿ ಆಗಿರಲಿ ರಾಜಕಾರಣಿ ಆಗಿರಲಿ ಇಲ್ಲ ಸಾಮಾನ್ಯ ವ್ಯಕ್ತಿ ಆಗಿರಲಿ ಒಂದು ಮುಖಸ್ತುತಿ ಮಾಡಿಬಿಡಿ ಅನ್ವಾಂಟೆಡ್ ಫೇವರ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಆದರೆ ಯಾರಿಗೆ ಫೇವರ್ ಮಾಡಬೇಕು ಅವ್ರಿಗೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ನೀವು ಬೇಕಾದ್ರೆ ನೋಡಿ ಚೆಕ್ ಮಾಡಿ ನೋಡಿ ಯಾರಿಗೆ ಅರ್ಹತೆ ಇರುತ್ತೆ ಅವ್ರಿಗೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ನೋಡಿ ಹಂಗೆ ಹಂಗೆ ಬಿಟ್ ತಿಳಿಸೋದಲ್ಲ ಅರ್ಹತೆ ಇರುತ್ತೋ ಅವರು ಇದ್ರೂ ಪರವಾಗಿಲ್ಲ ಅನರ್ಹರಿಗೆ ನಾನು ನೀವು ಕೊಟ್ಟರೆ ಅವ್ರ ಕರ್ಮನೆಲ್ಲ ನೀವೇ ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಶಸ್ಸಾಗೋದು ದೊಡ್ಡದಲ್ಲ ಸಕ್ಸಸ್ ಆಗೋದು ದೊಡ್ಡದಲ್ಲ ಸಕ್ಸಸ್ನ ಯು ಶುಡ್ ಎಂಜಾಯ್ ದ ಟೇಸ್ಟ್ ಆಫ್ ಸಕ್ಸಸ್ ಅಲ್ಲಿ ನಿಮಗೆ ಹೊಡೆತಾ ಬೀಳುತ್ತೆ ಸ್ವಲ್ಪ ರೋಗ ರುಜಿನಗಳು ನಿಮ್ಮನ್ನು ಕಾಡುವಂಥದ್ದಿದೆ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಧೈರ್ಯವಾಗಿ ನೀವು ಬೆಳೀರಿ ಆದರೆ ಬೇರೆಯವ್ರನ್ನ ತುಳಿದು ಬೆಳಿಬೇಕು ಅನ್ನೋದು ತಪ್ಪಾಗುತ್ತೆ ಎಲ್ಲೋ ಒಂದು ಕಡೆ ಮೂಲ ಗುಂಪಾಗ್ಬಿಟ್ವಾ ಎಲ್ಲೋ ಒಂದು ಕಡೆ ನಮ್ಮ ಅಸಮರ್ಥರಾಗ್ಬಿಟ್ರೆ ಅಥವಾ ಎಲ್ಲೋ ಒಂದು ಕಡೆ ನಾವು ಕೈಲಾಗದರಾಗ್ಬಿಟ್ರಾ ಅಂತ ಅನ್ನಿಸ್ಬೋದು ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಮ್ಯಾಲ್ ಅಡ್ಯಾಪ್ಟಿವ್ ಬಿಹೇವಿಯರ್ನ ಅಡಾಪ್ಟ್ ಮಾಡ್ಕೊಳ್ತೀರಾ ಈಗ ಅಡ್ಯಾಪ್ಟಿವ್ ಬಿಹೇವಿಯರ್ ಬೇರೆ ಮ್ಯಾಲ್ ಅಡ್ಯಾಪ್ಟಿವ್ ಬಿಹೇವಿಯರ್ ಬೇರೆ ಮಾಲ್ ಅಡ್ಯಾಪ್ಟಿವ್ ಬಿಹೇವಿಯರ್ ನಿಮಗೆ ಸದ್ಯಕ್ಕೆ ನಿಮಗೆ ಟೆಂಪರವರಿ ರಿಲೀಫ್ ಕೊಡ್ಬೋದು ಇನ್ ದ ಲಾಂಗ್ ರನ್ ಯು ವಿಲ್ ಸಫರ್ ಸೊ ದಟ್ ಈಸ್ ವೈ ಯು ನೀಡ್ ಸಜೆಷನ್ ಯು ನೀಡ್ ಗೈಡೆನ್ಸ್ ನಿಮಗೆ ಮಾರ್ಗದರ್ಶನ ಬೇಕು ನೀವು ಇಷ್ಟು ವರ್ಷ ನಿಮಗೆ ಬೇಕಾದಂಗೆ ಬದುಕಿದ್ರೆ ಇನ್ನು ಮುಂದೆ ಮಾರ್ಗದರ್ಶನ ತೊಗೊಂಡು ಬದುಕಿದ್ರೆ ನೀವು ಸೇಫಾಗಿರ್ತೀರ ನಿಮ್ಮ ಫ್ಯಾಮಿಲಿ ಸೇಫಾಗಿರುತ್ತೆ ನಿಮ್ಮ ಪಬ್ಲಿಕ್ ಇಮೇಜ್ ಡ್ಯಾಮೇಜ್ ಆಗೋಲ್ಲ ಎಲ್ಲೋ ಒಂದು ಕಡೆ ಪಬ್ಲಿಕ್ ಇಮೇಜ್ ಡ್ಯಾಮೇಜ್ ಆಗುವಂಥ ಅವಕಾಶ ಇದೆ ಹುಷಾರಾಗಿರಿ ಅಂದರೆ ಎಚ್ಚರಿಸ್ತಾ ಇದ್ದೀನಿ ನೀವು ಮಾಡೋ ಕೆಲಸ ಸಮಾಜಕ್ಕೂ ಹಿತವಾಗಿರಬೇಕು ದೇವರು ಒಪ್ಪುವಂಗಿರಬೇಕು ಇಲ್ಲ ನಾನು ಮಾಡಿದ್ದೆ ಸರಿ ನಾನು ಹೋಗಿದ್ದೆ ಸರಿ ಅಂದರೆ ಸ್ವಲ್ಪ ಟ್ರ್ಯಾಪ್ ಆಗ್ತೀರ ಒಂಚೂರು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ ಮೇಯ್ನ್ ವೃಷ್ಟಿಕ ರಾಶಿಯವ್ರದ್ದು ಏನಪ್ಪಾ ಅಂತಂದರೆ ಅರ್ಥ ಮಾಡ್ಕೊಳ್ತಾರೆ ಬಿಡು ಅಂತ ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆ ಥರ ಮಾಡ್ಕೋಬೇಡಿ ವೃಶ್ಚಿಕ ರಾಶಿಯವರು ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದು ಒಂದು ನಾಲ್ಕು ಜನಕ್ಕೆ ಅನುಕೂಲ ಮಾಡ್ಕೊಳವಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬೆಳೀರಿ ನಿಮ್ಮ ಜೊತೆಯಲ್ಲಿ ಬೆಳೀರಿ ನೀವೇನಾರ ತಿಳಿಯೋಕೆ ಹೋದರೆ ಮುಂದೆ ಎಲ್ಲ ಸೇರಿಸಿ ನಿಮ್ಮನ್ನು ತುಳಿದು ಬಿಡ್ತಾರೆ ಹುಷಾರು ಇದು ಎಚ್ಚರಿಕೆ ಮತ್ತು ಓದೋದ್ರಲ್ಲೂ ಅಷ್ಟೇ ಹೈಯರ್ ಸ್ಟಡೀಸ್ಗೆ ಹೋಗುವಂಥ ಅವಕಾಶ ಇದೆ ಮತ್ತು ಸ್ವಲ್ಪ ಸ್ಥಾನದಲ್ಲಿ ಬದಲಾವಣೆ ಇದೆ ಹಾಗಾಗಿ ಸ್ಥಾನದ ಬದಲಾವಣೆ ಇರೋದ್ರಿಂದ ಅದನ್ನು ಪ್ರಕೃತಿಯ ನಿಯಮ ಅಂತ ನೀವು ನಿಮ್ಮ ಸ್ಥಾನವನ್ನು ಬಿಟ್ಕೊಡೋದು ಅಥವಾ ನಿಮ್ಮ ಸ್ಥಾನಕ್ಕೆ ಬೇರೆ ಯಾರನ್ನೂ ಒಬ್ಬರನ್ನ ಕೂರಿಸುವಂಥದ್ದು ನೀವು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಇರುತ್ತೆ ಅದರ ಕಡೆ ಗಮನ ಕೊಡಿ ಇನ್ನು ಮುಂದಿನ ರಾಶಿ ಧನು ರಾಶಿ ಧನು ರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಎರಡನೇ ಮನೆ ಆದಂಥ ಶನಿ ವಕ್ರಿಯಾಗಿರೋದ್ರಿಂದ ಅವರು ಜೊತೆಯಲ್ಲಿರೋರು ಶಿಷ್ಯರು ಅವರ ಬಂಧುವರ್ಗದವರು ಅವರ ಮೂಲಕ ಸುಖ ಶಾಂತಿ ನೆಮ್ಮದಿಯಿಂದ ಇರುವಂಥದ್ದು ಜೊತೆಗೆ ಅಷ್ಟಮದಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಹುಷಾರಾಗಿರಿ ಯಾಕೆ ಅಂತಂದರೆ ದೇವರು ಎಲ್ಲನೂ ಕೊಟ್ಟಿರ್ತಾನೆ ಕೊಟ್ಟಾಗ ಉಳಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಕಿಡ್ನಿಗೆ ಸಂಬಂಧಪಟ್ಟಿದ್ದು ಏನಾದರೂ ಸಮಸ್ಯೆಗಳಿದ್ರೆ ಮುಂಚೆನೇ ಚೆಕ್ ಮಾಡಿಸ್ಕೊಂಬಿಡಿ ಇನ್ನೊಂದು ಸಮಸ್ಯೆ ಏನು ಅಂತ ತಿಳ್ಕೋಬೇಕು ಅದರ ಪರಿಹಾರ ನಿಮಗೆ ಯಾವ ರೀತಿ ಅನುಕೂಲ ಅನಿಸುತ್ತೋ ಕೆಲವರಿಗೆ ಮಣಿಯಿಂದ ಆಗುತ್ತೆ ಕೆಲವರಿಗೆ ಮಂತ್ರದಿಂದ ಆಗುತ್ತೆ ಕೆಲವರಿಗೆ ತಂತ್ರದಿಂದ ಆಗುತ್ತೆ ಇನ್ನು ಕೆಲವರಿಗೆ ಔಷಧಿಯಿಂದ ಆಗುತ್ತೆ ಔಷಧಿಗೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅದಕ್ಕೆ ಅದರದೇ ಆದಂಥ ಒಂದು ಲಿಮಿಟೇಷನ್ ಇರುತ್ತೆ ಅದನ್ನು ಚಾಣಕ್ಯ ನೀತಿಯಲ್ಲಿ ಕೂಡ ನೋಡ್ತೀವಿ ಮಿಕ್ಕಿದ್ದೆಲ್ಲವೂ ಕೂಡ ವಿಲ್ ಪವರ್ ಮೇಲೆ ನಿಮಗೆ ವಿಲ್ ಪವರ್ ಇರೋದರಿಂದ ಅದನ್ನು ಉಪಯೋಗಿಸ್ಕೊಂಡು ದೊಡ್ಡ ದೊಡ್ಡ ಸ್ಥಾನಕ್ಕೆ ಒಂದು ಅರ್ಹತೆಯನ್ನು ಪಡೆಯುವಂಥ ಅವಕಾಶ ಇದೆ ನೀವಷ್ಟೇ ಅಲ್ಲ ನಿಮ್ಮ ಜೊತೆಲಿರೋರು ಅಂದರೆ ಜೊತೆಲಿರೋರು ಅಂಥದ್ದು ನಿಮ್ಮ ಶಿಷ್ಯರಿರ್ಬೋದು ನಿಮ್ಮ ಅಭಿಮಾನಿಗಳಿರ್ಬೋದು ಅಥವಾ ನಿಮಗೋಸ್ಕರ ಕೆಲಸ ಮಾಡೋರು ಇರ್ಬೋದು ಅವರಿಗೋಸ್ಕರ ಎಲ್ಲೋ ಒಂದು ಕಡೆ ಅವಕಾಶ ಕೊಟ್ಟರೆ ಅವರು ನಿಮಗೆ ಕೆಲಸ ಮಾಡಿಕೊಡ್ತಾರೆ ಯಾಕಂದರೆ ಲೈಫ್ ಪೂರ್ತಿ ನಾವು ಯಾವಾಗಲೂ ನಾವೇ ಪ್ರಯತ್ನ ಮಾಡಬೇಕು ಅಂತಿಲ್ಲ ಎಲ್ಲೋ ಒಂದು ಕಡೆ ನಾವು ಅರ್ಥ ಮಾಡ್ಕೋಬೇಕು ನಮಗಾಗಿ ಪ್ರಯತ್ನ ಮಾಡೋರಿಗೆ ಕೂಡ ನಾವು ಪ್ರೋತ್ಸಾಹ ಕೊಡಬೇಕು ಇದು ಧನುರಾಶಿಯವ್ರದು ಮತ್ತು ಒಂದು ಎಚ್ಚರಿಕೆ ಅಂತಂದರೆ ಈಗ ನಿಮಗೆ ನವಮದಲ್ಲಿ ಶುಕ್ರ ಆಗ್ತಿರೋದ್ರಿಂದ ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿ ಇರುವಂತಹ ಸ್ತ್ರೀಯರ ಬಗ್ಗೆ ಅದರಲ್ಲೂ ಸ್ತ್ರೀ ಅಂದರೆ ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅಥವಾ ನಿಮ್ಮ ಧರ್ಮಪತ್ನಿ ಆಗಿರ್ಬೋದು ಅಥವಾ ನಿಮ್ಮ ಕೆಲ ಕೆಳಗಡೆ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡಿರುವಂಥ ಸ್ತ್ರೀಯರಿರ್ಬೋದು ಹುಷಾರಾಗಿರಿ ಮತ್ತು ಅವರ ಆರೋಗ್ಯಕ್ಕೆ ಬಗ್ಗೆ ಸ್ವಲ್ಪ ಕಾಳಜಿ ತುಂಬ ಹಗುರವಾಗಿ ತೊಗೋಬೇಡಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಆದರೆ ಓವರ್ ಕನ್ಸರ್ನ್ ಬೇಡ ಇದು ಧನು ಅವರಿಗೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ಏನಾಗುತ್ತೆ ಸಮಸ್ಯೆ ಅಂತಂದರೆ ಎಲ್ಲೋ ಒಂದು ಕಡೆ ಸಪ್ತಮದಲ್ಲಿ ರವಿ ಇರೋದರಿಂದ ಪಿತೃವಿಯೋಗ ಅಥವಾ ಪಿತೃ ಸಮಾನರು ಅಂದರೆ ದೊಡ್ಡಪ್ಪನೋ ಚಿಕ್ಕಪ್ಪನೋ ತಂದೆನೋ ಅಥವಾ ತಂದೆ ಕಡೆಯವರು ಯಾರೋ ಒಬ್ಬರು ತೀರ್ಕೊಳ್ಳೋ ಅಂಥ ಒಂದು ವಿಚಾರಗಳು ನಿಮಗೆ ಬರಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಖರ್ಚುಗಳು ಕೂಡ ಆಗ್ಬೋದು ಜೊತೆಗೆ ಒಂದು ನೇರವಾಗಿ ಹೇಳ್ಬಿಡ್ತೀನಿ ಹುಟ್ಟು ಸಾವು ಜೀವನದಲ್ಲಿ ಬಂದೇ ಬರುತ್ತೆ ಆದರೆ ಆ ಸಂದರ್ಭದಲ್ಲಿ ನೀವಿದ್ದು ನಿಮ್ಮ ಕರ್ತವ್ಯವನ್ನು ಮಾಡಬೇಕಾಗತ್ತೆ ಸ್ವಲ್ಪ ಸಾಧ್ಯವಾದರೆ ಚೂರು ರವಿಶಾಂತಿಯನ್ನು ಅಂದರೆ ಪ್ರತಿ ಭಾನುವಾರ ಸಾಧ್ಯವಾದರೆ ಗೋಧಿಯನ್ನು ದಾನ ಮಾಡೋದು ಅಥವಾ ಸೂರ್ಯನಾರಾಯಣನ ಶ್ವೇತಾರ್ಕ ಪುಷ್ಪದಿಂದ ಪೂಜೆ ಮಾಡುವಂಥದ್ದು ಸೂರ್ಯ ಅಷ್ಟೋತ್ತರ ಹೇಳುವಂಥದ್ದು ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡುವಂಥದ್ದು ಮಾಡಿದ್ರೆ ಭಾಳ ಒಳ್ಳೆಯದು ಸಾಧ್ಯವಾದರೆ ಗೋ ದಾನ ಅಥವಾ ಗೋ ಪೂಜೆಯನ್ನು ಮಾಡೋದರಿಂದ ಬರುವಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇದು ಮಕರ ರಾಶಿಯವ್ರಿಗೆ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರು ಏನಪ್ಪ ಅಂತಂದರೆ ನಿಮಗೆ ಭಗವಂತ ಈಗ ರೆಸ್ಟ್ ಕೊಟ್ಟಿದ್ದಾನೆ ಯಾಕಂತಂದರೆ ಸಾಡೆ ಸಾತಿನಲ್ಲಿ ಭಗವಂತ ಯಾವಾಗಲೂ ಕಾಡಲ್ಲ ಕೆಲವು ಸಲ ನಿಮ್ಮನ್ನು ಫ್ರೀ ಬಿಟ್ಟಿರ್ತಾನೆ ಏನು ಆರಾಮಾಗಿ ಊಟ ಮಾಡಿಕೊಂಡು ಓಡಾಡಿಕೊಂಡು ಆನಂದವಾಗಿರಿ ಮತ್ತು ಯಾವತ್ತೂ ನಿಮ್ಮ ಜೀವನವನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ ಈ ದ್ವಾದಶ ರಾಶಿಗಳಲ್ಲಿ ಎಲ್ರಿಗೂ ಅದನ್ನು ಅಪ್ಲೈ ಆಗುತ್ತೆ ಅದರಲ್ಲೂ ಕುಂಭರಾಶಿಯವ್ರಿಗೆ ಯಾಕೆ ಅಂದರೆ ಓಡಾಡಿಕೊಂಡು ಊಟ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡಿರಿ ಬೇರೆಯವ್ರ ಜೀವನ ತಲೆ ಕೆಡಿಸ್ಕೊಳ್ಳೇಬೇಡಿ ನಿಮ್ಮ ಜೀವನ ನಿಮ್ಮದು ಯಾಕೆಂದರೆ ಈಗ ಸಾಡೆ ಸಾತಿನಲ್ಲಿ ಅದರಲ್ಲೂ ಶನಿ ವಕ್ರನಾಗಿ ಚಂದ್ರನ ಮೇಲೆ ಪ್ರಭಾವ ಬೀರ್ತಿರೋದ್ರಿಂದ ನೀವಾಯಿತು ನಿಮ್ಮ ಕೆಲಸ ಆಯಿತು ಎಷ್ಟು ಕೆಪಾಸಿಟಿಯೋ ಅಷ್ಟು ಕೆಲಸ ಮಾಡಿ ಶ್ರಮಜೀವಿ ಯಾಕಂದರೆ ಶನಿ ಶ್ರಮಜೀವಿಗಳನ್ನ ಮುಟ್ಟೋದಿಲ್ಲ ಯಾರು ಐಷಾರಾಮಿ ಜೀವನ ಮತ್ತು ಬೇರೆಯವ್ರಿಗೆ ಕಾಟ ಕೊಡೋದು ಈಗ ಉದಾಹರಣೆಗೆ ಬೆಂಗಳೂರಿಗೆ ಎಷ್ಟೋ ಜನ ಹೊಟ್ಟೆಪಾಟ್ಗೋಸ್ಕರ ಬರ್ತಾರೆ ಏನೋ ಅದೃಷ್ಟದಿಂದ ಸೈಟ್ ಮಾಡ್ತಾರೆ ಮನೆಯನ್ನು ಕಟ್ತಾರೆ ಆದರೆ ಬಾಡಿಗೆ ಮನೆಯವ್ರಿಗೆ ತೊಂದರೆ ಕೊಡೋದು ಇದೆಲ್ಲ ಆರೋಗ್ಯಕ್ಕೆ ಯಾಕೆ ಅಂತಂದರೆ ಹೋಗಬೇಕಾದ್ರೆ ಯಾರೇನು ಜೊತೆಯಲ್ಲೇ ತಗೊಂಡೋಗಲ್ಲ ಹಾಕ್ಕೊಂಡಿರೋ ಜನವಾರ ಉಡ್ದಾರನೂ ಕೂಡ ಬಿಡೋದಿಲ್ಲ ಹಾಗಿರಬೇಕಾದ್ರೆ ಒಂದು ಅರ್ಥ ಮಾಡ್ಕೋಬೇಕು ವಾಸ್ತವಿಕತೆಯಲ್ಲಿ ನಿಮ್ಮನ್ನು ತುಂಬ ಜನ ಪ್ರೇರಣೆ ಅಂದರೆ ಪ್ರೇರಣೆ ಪ್ರಚೋದಿಸ್ತಾರೆ ಗಲಾಟೆ ಮಾಡಲಿ ಗಲಾಟೆ ಜಗಳ ಮಾಡಲಿ ಅಂತ ತಲೆನೇ ಕೆಡಿಸ್ಕೊಬೇಡಿ ನೀವಿರೋ ಕಡೆ ಸ್ವಲ್ಪ ಕಿರಿಕ್ ಆಗ್ಬೋದು ಅವ್ರವ್ರ ಕರ್ಮ ಅನುಭವಿಸ್ತಾರೆ ಅದರಲ್ಲೂ ಕೂಡ ಯಾವಾಗ ಫೋರ್ತ್ ಲಾರ್ಡ್ ಆ್ಯಂಡ್ ಸೆವೆಂತ್ ಲಾರ್ಡ್ ಅಫ್ ಅಫ್ಲಿಕ್ಟೆಡ್ ಸ್ವಲ್ಪ ಮನೆ ಕಡೆ ಈಗ ಉದಾಹರಣೆಗೆ ಬಾಡಿಗೆ ಮನೆಯಲ್ಲಿದ್ದಾರೆ ಇದ್ದಾರೆ ಹೌದು ಅವರಿಗೆ ಅವಕಾಶ ಇಲ್ಲ ಅಥವಾ ಅವ್ರಿಗೆ ಯೋಗದಲ್ಲಿ ಬಾಡಿಗೆ ಮನೆಯಲ್ಲೇ ಇರಬೇಕು ಅಂತಿರುತ್ತೆ ಆದರೆ ಈ ಓನರ್ ಆಗಿರೋರು ಕೆಲವರು ಏನು ಮಾಡ್ತಾರೆ ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಬೇಕಾದರೆ ಇರಿ ಇಲ್ಲಾಂದರೆ ನೋಡಿ ಗೊತ್ತು ಅವರಿಗೆ ಅನಿವಾರ್ಯತೆ ಬೇರೆಯವರ ಅನಿವಾರ್ಯತೆಯನ್ನು ಯಾರ್ಯಾರು ದುರುಪಯೋಗ ಪಡಿಸ್ಕೊಂಡ್ರೆ ಅವರಿಗೆ ಅವ್ರ ಮಕ್ಕಳಿಗೆ ಅವ್ರ ಕಣ್ಣು ಮುಂದೆಯೇ ಅವ್ರ ಮಕ್ಕಳ ಸಮಸ್ಯೆ ಸಫರ್ ಆಗೋದನ್ನು ಪುತ್ರ ಪುತ್ರಶೋಕ ನಿರಂತರಂ ಅಂತಾರೆ ಏನೇ ಐಷಾರಾಮಿ ಜೀವನ ಇರಲಿ ಈಗ ಮನೇನ ದೊಡ್ಡ ದೊಡ್ಡದಾಗಿ ಕಟ್ತಾರೆ ಆದರೆ ಮನಸ್ಸು ತುಂಬ ಚಿಕ್ಕದು ಹಳೆ ಕಾಲದಲ್ಲಿ ಚಿಕ್ಕ ಮನೆಯಲ್ಲೇ ಎಲ್ಲೆಷ್ಟೋ ಜನ ಇರೋರು ಅವಾಗ ಮನಸ್ಸು ದೊಡ್ಡದಾಗಿತ್ತು ಯಾಕೆ ಅಂತಂದರೆ ಒಂದು ಶಿಕ್ಷಣದಲ್ಲಿ ಅಭಾವ ಎರಡನೇದು ಸಂಸ್ಕಾರದಲ್ಲಿ ಅಭಾವ ಹೇಳ್ಕೊಳ್ಳೋಕ್ಕೆ ನಗನಗ್ತಾ ಎಲ್ಲರತ್ರೂ ಮಾತಾಡ್ತಿರ್ತಾರೆ ಆದರೆ ನಗನಗ್ತಾ ಮಾತಾಡಿದ ತಕ್ಷಣ ಒಳ್ಳೆಯವರು ಅಂತ ಅನ್ಕೋಬೇಡಿ ಜನನೂ ಬುದ್ಧಿವಂತರಾಗಿದ್ದಾರೆ ಬಾಡಿಗೆ ಮನೆಯವರು ಯಾರು ತೊಂದರೆ ಕೊಟ್ಟರೆ ನಿಮ್ಮ ಕಾನೂನೆಲ್ಲ ಏನು ಅಫೆ ಅಪ್ಲೈ ಇರ್ಬೋದು ಕರ್ಮ ಇವತ್ತಲ್ಲ ನಾಳೆ ಕೈಕಾಲು ಮುರಿಸಿ ಶನಿ ಏನು ಮಾಡ್ತಾನೆ ಅಂತಂದರೆ ಇಂಥವ್ರನ್ನ ಹೆಂಗೆ ಟಾರ್ಗೆಟ್ ಮಾಡ್ತಾನೆ ಅಂತ ಹೇಳ್ತೀನಿ ಕೇಳಿ ಏನಾದರೂ ನೀವು ಮಾನಸಿಕವಾಗಿ ಬೇರೆಯವ್ರಿಗೆ ಕಿರುಕುಳ ಕೊಟ್ಟರೆ ನಿಮ್ಮ ದೇಹದಲ್ಲಿ ಕಾಲು ಓನ ಆಗುವಂಥದ್ದು ಇಲ್ಲ ನರಗರ ದೌರ್ಬಲ್ಯ ಕಣ್ಣು ದೃಷ್ಟಿ ಕಣ್ಣು ಹೋಗುವಂಥದ್ದು ಮಾನಸಿಕವಾಗಿ ಕಿರುಕುಳ ಕೊಟ್ಟಿರೋದ್ರಿಂದ ಎಲ್ಲ ಇದ್ದು ಏನೂ ಮಾಡಿ ಮಾಡಿಟ್ಬಿಡ್ತಾನೆ ತುಂಬ ಜನ ದೊಡ್ಡ ದೊಡ್ಡ ಮನೆಯಲ್ಲಿ ಯಾಕೆ ಈ ಸಮಸ್ಯೆ ಅಂತಂದರೆ ಹಣಾಧಿಕಾರ ಇದೆ ನಿಜ ಹಾಗಂತ ನೀವೇನಾದರೂ ನಿಮ್ಮ ಕೆಳಗಡೆ ಇರೋರನ್ನ ಕೈಲಾಗ್ದೇರೋರನ್ನ ಅಸಮರ್ಥನ ಅದರಲ್ಲೂ ಸಜ್ಜನರನ್ನ ಸ ಸಾತ್ವಿಕರಿಗೆ ಏನಾರು ತೊಂದರೆ ಕೊಟ್ಟರೆ ಇವತ್ತೆಲ್ಲ ನಾಳೆ ಕಟ್ಟಿಟ್ಟ ಬುತ್ತಿ ಕೆಲವರು ನೋಡಿ ಔಷಧಿ ಕೆಲಸನೇ ಮಾಡಲ್ಲ ಹೋಗ್ತಿರ್ತಾರೆ ಒಂದು ಅಂತ ಹೋಗ್ತಾರೆ ಆಮೇಲೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಯಾರು ಅಂದರೆ ಇಂಥವ್ರೆ ಹುಷಾರು ಜೀವನದಲ್ಲಿ ಆರೋಗ್ಯ ದೊಡ್ಡ ವರ ಯಾಕೆ ಆರೋಗ್ಯ ಇರೋರು ಕೆಡತ್ತೆ ಅಂದರೆ ಕಾನೂನಿಂದ ಬಚಾವಾದರೂ ಕೂಡ ಕರ್ಮದಿಂದ ಬಚಾವಾಗಕ್ಕೆ ಸಾಧ್ಯವೇ ಇಲ್ಲ ಇದು ಐತಿಹಾಸಿಕ ಸತ್ಯ ಹಾಗಾಗಿ ನೀವೇನಾದರೂ ಬೇರೆಯವ್ರು ತೊಂದರೆ ಕೊಡೋದು ಆ ಥರ ಮಾಡಿದ್ರೆ ಕುಂಭರಾಶಿಯವರು ಅದಕ್ಕೆಲ್ಲ ಅಂದರೆ ಕುಂಭರಾಶಿಯವರು ವಿಕ್ಟಿಮ್ ಆಗೋ ಅಂತ ನಾನು ಹೇಳ್ತಾಯಿದ್ದೀನಿ ಕುಂಭರಾಶಿಯವರು ತೊಂದರೆ ಮಾಡ್ತಾರೆ ಅಂತ ಹೇಳ್ತಿಲ್ಲ ಯಾರು ತೊಂದರೆ ಮಾಡ್ತಾರೋ ಅವ್ರಿಗೆ ಎಚ್ಚರಿಕೆ ಏನು ಅಂತಂದರೆ ನಿಮ್ಮ ದರ್ಪ ನಿಮ್ಮ ದುರಂಕಾರ ಜಾಸ್ತಿ ದಿನ ನಡೆಯೋದಿಲ್ಲ ಇಡೀ ಮನುಷ್ಯನ ಇತಿಹಾಸ ತೆಗೆದು ನೋಡಿದ್ರೆ ಸಮಸ್ಯೆ ತಾಕತ್ತಿದ್ರೆ ಕೆಪಾಸಿಟಿ ಇದ್ದರೆ ಯಾರು ಸಮಾಜಘಾತುಕ ಶಕ್ತಿಗಳಿದ್ರೆ ಅವರನ್ನು ದಮನ ಮಾಡಿ ಅಲ್ಲಿ ನಿಮ್ಮ ಕೆಪಾಸಿಟಿ ತೋರಿಸಿ ಇರೋರು ಅಸಮರ್ಥರು ಸಾತ್ವಿಕರು ಸಜ್ಜನರ ಮೇಲೆ ಏನಾರ ದರ್ಪ ತೋರಿಸಿದ್ರೆ ಭಾಳ ಕಷ್ಟ ಆಗುತ್ತೆ ಎಚ್ಚರಿಕೆ ಇದು ಅವರಿಗೆ ಕನ್ ಏನು ಮಾಡಬೇಕು ಅಂದರೆ ನೀವು ಆಂಜನೇಯ ಪ್ರಾರ್ಥನೆ ಮಾಡೋದು ಬಿಡಬೇಡಿ ಆಂಜನೇಯನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಮಾಡಿ ಸಾಧ್ಯವಾದ ಸುದರ್ಶನ ಹೋಮ ಮಾಡಿಸಿ ಯಾಕೆಂದರೆ ನಿಮ್ಮ ಶತ್ರುಗಳೆಲ್ಲ ಧ್ವಂಸ ಆಗುವಂಥ ಸಮಯ ಶತ್ರುಗಳೆಲ್ಲ ಧ್ವಂಸ ಆಗ್ತಾರೆ ಹಾಗಾಗಿ ಧೈರ್ಯವಾಗಿರಿ ಊಟ ಮಾಡಿಕೊಂಡು ಆನಂದವಾಗಿ ಜಾಗ ಬದಲಾವಣೆ ಮಾಡಿಕೊಂಡು ಖುಷಿಯಾಗಿರಿ ಇದು ಕುಂಭರಾಶಿಯವ್ರಿಗೆ ಇನ್ನು ಮೀನರಾಶಿಯವರಿಗೆ ಮೀನರಾಶಿಯವರು ನೀವು ಪ್ರಯತ್ನ ಪಟ್ಟಿದ್ದು ಕೈಗೆ ಸಿಗದೇ ಇರ್ಬೋದು ಆದರೆ ನಿಧಾನವಾಗಾದರೂ ಸರಿ ನಿಮಗೆ ಸಿಗುತ್ತೆ ರಾಶಿ ಅವ್ರದ್ದು ಏನಪ್ಪ ಅಂತಂದರೆ ಇಷ್ಟು ವರ್ಷ ಒಂಥರ ಇದ್ದಲ್ಲ ಯಾಕೆ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಿದೆಯಲ್ಲ ಅಂತ ನಿಮ್ಮನ್ನು ಕಾಡ್ತಾ ಇರ್ಬೋದು ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರು ಆಸ್ಪತ್ರೆಗೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇರ್ಬೋದು ಅದರಿಂದ ನಿಮಗೆಲ್ಲೋ ಒಂದು ಕಡೆ ಕಿರುಕುಳ ಅನಿಸ್ಬೋದು ಮಾನಸಿಕ ಕಿರುಕುಳ ಅನ್ಸ್ಬೋದು ಮಾನಸಿಕವಾಗಿ ಒಂಥರ ಏನಪ್ಪ ಇದು ಬರೀ ಹಾಸ್ಪಿಟಲ್ ಡ್ಯೂಟಿ ಯಾಕೆಂದರೆ ಸಾಡೆ ಸಾತಿ ಸ್ಟಾರ್ಟ್ ಅಂತಂದರೆ ಒಂದು ಹಾಸ್ಪಿಟಲ್ ಡ್ಯೂಟಿ ಇಲ್ಲ ಕಾಲಿಗೇಟ್ ಬೀಳುವಂಥದ್ದು ಇದು ಇಂಡಿಕೇಟರ್ಸ್ ಸ ಶನೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಎಂಟ್ರಾಗಿದ್ದಾರೆ ಅಂತ ಒಂದು ಕಾಲ್ಗೇಟ್ ಬೀಳೋದು ಇಲ್ಲ ಹಾಸ್ಪಿಟಲ್ ಡ್ಯೂಟಿ ಇಲ್ಲ ಯಾರ್ಯಾರು ತೀರ್ಕೊಂಡಿರುವಂಥದ್ದು ಅಲ್ಲಿ ಡ್ಯೂಟಿ ಹಾಕುವಂಥದ್ದು ಅಂದರೆ ಶನಿ ನಿಮ್ಗೆ ಸ್ವಲ್ಪ ವೈರಾಗ್ಯವನ್ನು ಕೂಡ ಕೊಡ್ತಾನೆ ಅದೇ ರೀತಿ ಬದುಕೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾನೆ ಸೊ ಚಾಯ್ಸ್ ಈಸ್ ಯುವರ್ಸ್ ಅದಕ್ಕೆ ಲೈಫ್ ಇಸ್ ಫುಲ್ ಆಫ್ ಚಾಯ್ಸ್ ಚೂಸ್ ವೈಸ್ಲಿ ಅಂತಾರೆ ನಿಮಗೆ ಪ್ರಾಪರ್ಟಿ ಮಾಡೋದಕ್ಕೆ ಅವಕಾಶ ಇದೆ ಸ್ವಲ್ಪ ಪ್ರಾಪರ್ಟಿನಲ್ಲಿ ಕಿರಿಕ್ ಆಗ್ಬೋದು ಸ್ವಲ್ಪ ಡಿಲೇ ಆಗ್ಬೋದು ಪ್ರಾ ಪೇಪರ್ಸ್ಗಳೆಲ್ಲ ವ್ಯವಸ್ಥೆ ಆಗಿ ಆಗಿ ರಿಜಿಸ್ಟರ್ ಆಗೋ ಟೈಮಲ್ಲಿ ಸ್ವಲ್ಪ ಲೇಟ್ ಆಗ್ಬಿಡ್ಬೋದು ಅಥವಾ ಏನೋ ಒಂದು ಗಾಡಿ ತೊಗೋಬೇಕು ಅಂತಿದ್ದೀರಾ ಗಾಡಿ ತೊಗೊಳ್ಳೋ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಅಡೆತಡೆಗಳು ಬರ್ಬೋದು ಅದಕ್ಕೋಸ್ಕರ ಶೀಘ್ರವಾಗಿ ನೀವು ಮಹಾಗಣಪತಿಯ ಒಂದು ಸಣ್ಣ ಗಣಪತಿ ಹೋಮನೋ ಅಥವಾ ಅಂದರೆ ಶನೇಶ್ವರನಿಗೆ ಬರೀ ಏನೋ ಆಂಜನೇಯನ ಪೂಜೆ ಅಂತಲ್ಲ ಗಣಪತಿ ಪೂಜೆ ಮಾಡಿದ್ರು ಶನೇಶ್ವರ ಅನುಗ್ರಹ ಸಿಗುತ್ತೆ ಯಾಕೆಂದರೆ ಶನಿ ಗಣಪತಿ ಆಂಜನೇಯ ಈ ಮೂರು ಜನ ಮಹಾನ್ ಭಾವರು ಒಬ್ಬರನ್ನೊಬ್ಬರು ಬಿಟ್ಕೊಡೋಲ್ಲ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಬೈ ಒನ್ ಟೇಕ್ ತ್ರೀ ಫ್ರೀ ಒಬ್ಬರು ಪ್ರಾರ್ಥನೆ ಮಾಡಿಕೊಂಡ್ರೆ ಈ ಮೂರು ಜನದ್ದು ಅನುಗ್ರಹ ಸಿಗುತ್ತೆ ಹಾಗಾಗಿ ಸ್ವಲ್ಪ ಗಣಪತಿಯ ಒಂದು ಅಷ್ಟೋತ್ತರ ಹೇಳ್ಕೊಳ್ಳೋಂಥದ್ದಾಗಲಿ ಗಣಪತಿ ಹೋಮ ಮಾಡಿಸೋಂಥದ್ದಾಗ್ಲಿ ಅಥವಾ ಆಂಜನೇಯ ಸ್ವಾಮಿಗೆ ತುಳಸಿ ಅರ್ಚನೆ ಮಾಡಿಸೋಂಥಾಗಲಿ ಅಥವಾ ದಶರಥನೇ ಶನೇಶ್ವರ ಸ್ವಾಮಿ ಮೇಲೆ ಒಂದು ಸ್ತೋತ್ರ ಬರೆದಿದಂತೆ ಅದನ್ನು ಹೇಳುವಂಥದ್ದಾಗಲಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆರಾಧನೆ ಮಾಡೋದು ಕೂಡ ಶನೇಶ್ವರನ ಅನುಗ್ರಹ ಸಿಗುತ್ತೆ ಯಾಕಂದರೆ ವಿಷ್ಣುಗೂ ಮತ್ತು ಶನಿಗೂ ತುಂಬ ಹತ್ತಿರವಾದ ಸಂಬಂಧ ಶನೇಶ್ವರನ ಅಷ್ಟೊತ್ತಲ್ಲಿ ಬರುತ್ತೆ ವಿಷ್ಣು ನಮಃ ಅಂತ ಸೊ ಯಾರ್ಯಾರು ವಿಷ್ಣು ಭಕ್ತಿ ಇರ್ತಾರೋ ನಾರ್ಮಲ್ ಆಗಿ ತಿರುಪತಿಗೆ ಹೋಗೋದಾಗಲಿ ಅಥವಾ ಸಾಧ್ಯವಾದರೆ ಬೆಟ್ಟ ಹತ್ಕೊಳ್ಳಿ ಅಂದರೆ ಈಗ ಅಡ್ವೆಂಚರ್ ಮಾಡುವಂಥ ಸಮಯ ಹಾಗಾಗಿ ಮೀನರಾಶಿಯವರು ಅಡ್ವೆಂಚರಸ್ಗೆ ರೆಡಿಯಾಗಿರಿ ಮೈಂಡ್ಸೆಟ್ ರೆಡಿಯಾಗಿರಲಿ ಹೆಲ್ತ್ ಬಾಡಿ ಫಿಟ್ನೆಸ್ ರೆಡಿ ಆಗಿರಲಿ ಅದಕ್ಕೋಸ್ಕರೇ ಅಸ್ಟ್ರಾಲಜಿ ಇಸ್ ನಾಟ್ ನೋಯಿಂಗ್ ಫ್ಯೂಚರ್ ಇಟ್ ಈಸ್ ಪ್ಲಾನಿಂಗ್ ಯುವರ್ ಫ್ಯೂಚರ್ ಬಟ್ ಎಲ್ಲಿ ಎಡವಟ್ ಮಾಡ್ಕೊಳ್ತೀರಾ ಅಂದರೆ ಟೈಮಿಂಗ್ ತಿರುಪತಿ ಉಂಡಿಲಿ ಪಣಂ ತಿರುಂಬಿ ವರಾದು ಅಂತ ತಮಿಳಲ್ಲಿ ಒಂದು ಮಾತಿದೆ ಅಂದರೆ ಒಂದು ಸಲ ತಿರುಪತಿಗೆ ನಾವು ಉಂಡಿಗೆ ಹಾಕ್ಬಿಟ್ರೆ ಅದು ಮತ್ತೆ ಬರಲ್ಲ ಅಂದರೆ ಬೇರೆ ರೀತಿ ಭಗವಂತ ಕೊಡ್ತಾನೆ ಅಂದರೆ ಸಮಯ ಒಂದು ಹೋಗಿದ್ದು ಮತ್ತೆ ಬರೋಲ್ಲ ಅನ್ನೋದಕ್ಕೆ ಹೇಳಿದ್ದು ತಿರುಪತಿ ಹೊಂಡಿಲ್ ಪೋಟ ಪಣಂ ತಿರಂಬಿ ಬರೋದು ಒಂದು ಸಲ ಸಮಯ ಹೋಯ್ತು ಅಂತಂದರೆ ಮತ್ತೆ ಬರೋಲ್ಲ ಆದರೆ ನೀವೆಲ್ಲ ಅಂದರೆ ಟೈಮಿಂಗು ಯು ವೆಯ್ಟ್ ಫಾರ್ ಥಿಂಗ್ಸ್ ಟು ಹ್ಯಾಪನ್ ಬಟ್ ನೌ ಟೈಮ್ ಹ್ಯಾಸ್ ಕಮ್ ಟು ಮೇಕ್ ಥಿಂಗ್ಸ್ ಹ್ಯಾಪನ್ ನೀವು ಜೀವನದಲ್ಲಿ ಅದು ಆಗಲಿ ಅದಾಗಲಿ ಅಂತ ಕಾಯೋದಲ್ಲ ಸಮಯಕ್ಕೆ ಗೌರವ ಕೊಡಬೇಕು ಅಂತಿದೆ ಆದರೆ ಯಾವಾಗಲೂ ಕಾಯ್ಕೊಂಡೇ ಕುತ್ಕೋಬೇಕು ಅಂತಿಲ್ಲ ಕೆಲವು ಸಲ ಅಡ್ವೆಂಚರಸ್ ಆಗಿ ರಿಸ್ಕ್ ತಗೊಂಡು ಮುನ್ನುಗ್ಗಿ ನಿಮ್ಮ ನಿಮ್ಮ ಜೀವನ ಮತ್ತು ನಿಮ್ಮ ಪರಿವಾರದವ್ರದ್ದು ಮತ್ತು ಯಾಕೆ ಮೊ ಇದನ್ನು ವಿಶೇಷವಾಗಿ ಹೇಳ್ತೀನಿ ಅಂದರೆ ನಿಮ್ಮ ಜೊತೆಯಲ್ಲಿರೋರ್ನ ಬೆಳೆಸಿ ಯಾವಾಗಲೂ ಅಷ್ಟೇ ನಾವಷ್ಟೇ ಬೆಳೆದು ಬಿಟ್ಟರೆ ಆಗಲ್ಲ ಇನ್ನೊಂದು ಅಡ್ವೆಂಚರಸ್ ಅಂದರೆ ಎಲ್ಲೋ ಕಾಡಲ್ಲಿ ಹೋಗೋದು ಅಥವಾ ಅಬ್ಸ್ಟಕಲ್ ಹೋಗೋದು ಅಥವಾ ಈ ದಾರದ ಮೇಲೆ ಹೋಗುವಂಥದ್ದು ಆ ಥರ ಅಲ್ಲ ಒಂದು ಅಡ್ವೆಂಚರ್ ಮಾಡುವಂಥ ಅವಕಾಶ ಮತ್ತು ಹೊರಗಡೆ ಹೊರದೇಶದಲ್ಲಿರುವಂಥ ಅವ್ರ ಜೊತೆ ಸಂಪರ್ಕ ಸ್ನೇಹ ಇದೆಲ್ಲವೂ ಅವಕಾಶ ಇದೆ ನಿಮ್ಮ ನಿಮ್ಮ ಕೆಪಾಸಿಟಿ ಯಾಕೆಂದರೆ ಪರ್ಸ್ನಾಲಿಟಿ ಡಿಫೈನ್ಸ್ ಯುವರ್ ಪರ್ಫಾರ್ಮೆನ್ಸ್ ಅದು ಯಾವುದ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಪರ್ಸೆಪ್ಷನ್ ಯಾವ ರೀತಿ ಪರ್ಸೆಪ್ಷನ್ನ ಡೆವಲಪ್ ಮಾಡ್ಕೋಬೇಕು ಅಂತಲೂ ಕೂಡ ಜ್ಯೋತಿಷ್ಯ ಹೇಳುತ್ತೆ ಹಾಗಾಗಿನೇ ಪರ್ಸೆಪ್ಷನ್ಸ್ ಶೇಪ್ಸ್ ಯುವರ್ ಪರ್ಸ್ನಾಲಿಟಿ ಪರ್ಸೆಪ್ಷನ್ ಪ್ಲಸ್ ಯುವರ್ ಪರ್ಸ್ನಾಲಿಟಿ ಡಿಟರ್ಮೈನ್ಸ್ ಯುವರ್ ಪರ್ಫಾರ್ಮೆನ್ಸ್ ಕೆಪ್ಯಾಸಿಟಿ ಹಾಗಾಗಿ ನಿಮ್ಮ ಪರ್ಫಾರ್ಮೆನ್ಸ್ನ ಅಪ್ ಮಾಡ್ಕೊಳ್ಳುವಂಥ ಸಮಯ ಮೀನರಾಶಿಯವರು ಈಗ ತುಂಬ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಇನ್ವಾಲ್ವ್ ಅಂಡ್ ಇವಾಲ್ವ್ ಪಳಗಬೇಕು ಯಾಕೆಂದರೆ ವಯಸ್ಸಿಗನುಗುಣವಾಗಿ ನಮ್ಮ ಒಂದು ಹಿತಮಿತದಲ್ಲಿ ಅಂದರೆ ನಮ್ಮ ಲಿಮಿಟೇಷನ್ಸಲ್ಲಿ ನಾವು ಪಳಗ್ಲಿಲ್ಲ ಅಂದರೆ ಜೀವನದಲ್ಲಿ ಮಜಾ ಇರೋಲ್ಲ ಯಾವಾಗಲೂ ಸೇಫ್ ಝೋನಲ್ಲೇ ಇದ್ದರೆ ಆಗಲ್ಲ ಸ್ವಲ್ಪ ಸೇಫ್ ಝೋನಿಂದ ಹೊರಗಡೆ ಬಂದು ಡೇಂಜರ್ ಝೋನ್ಗೆ ಎಂಟ್ರಾಗಿ ರಿಸ್ಕ್ ತಗೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕ್ ಸುಮ್ಮನೆ ಬ್ಲೈಂಡ್ ರಿಸ್ಕ್ ಅಲ್ಲ ಕ್ಯಾಲ್ಕುಲೇಡ್ ರಿಸ್ಕ್ ತೊಗೊಂಡು ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳುವಂಥ ಸಮಯ ಮೀನರಾಶಿಯವರಿಗೆ ಸಾಡೆ ಸಾತಿ ಅಂತ ಭಯಪಡಬೇಡಿ ಸಾಡೆ ಸಾತಿ ಬಂದಿರೋದೇ ನಿಮ್ಮದು ಆಡಿಟಿಂಗ್ ಮಾಡೋದಕ್ಕೆ ಈಗ ಒಳ್ಳೆ ಅವಕಾಶ ಇದೆ ಬೆಳೀರಿ ಇನ್ನೊಂದೇನಪ್ಪ ಅಂತಂದರೆ ಒಂದು ಮಾಹಿತಿ ಈ ನಾಲ್ಕು ಯುಗಗಳನ್ನು ಅರ್ಥ ಮಾಡ್ಕೋಬೇಕು ಸರಳವಾಗಿ ಅಂತಂದರೆ ನನಗೆ ಯಾರೋ ಒಬ್ಬರು ತಿಳಿಸ್ಕೊಟ್ಟಿದ್ದೇನೆಂದರೆ ಈ ಸತ್ಯಯುಗ ಅಥವಾ ಕೃತಯುಗದಲ್ಲಿ ದೇವರು ಮತ್ತು ದಾನವರು ಬೇರೆ ಬೇರೆ ಲೋಕದಲ್ಲಿದ್ದರಂತೆ ತ್ರೇತಾಯುಗದಲ್ಲಿ ಒಂದೇ ಲೋಕದಲ್ಲಿ ದೇವ ಮತ್ತು ದಾನವ ಒಂದೇ ಲೋಕದಲ್ಲಿ ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ ದೇವ ದಾನವ ಎಲ್ಲ ಒಟ್ಟಿಗೆ ಒಂದೇ ಕುಟುಂಬದಲ್ಲಿದ್ದರಂತೆ ಆದರೆ ಕಲಿಯುಗದಲ್ಲಿ ದೇವ ಮತ್ತು ದಾನವರು ಒಂದೇ ಶರೀರದಲ್ಲಿರ್ತಾರಂತೆ ಅದಕ್ಕೆ ನಮ್ಮ ಮನಸ್ಸು ಅನ್ನೋ ಕೃಷ್ಣನ ಮಾತನ್ನು ಕೇಳಬೇಕು ಮನಸ್ಸು ಯಾವತ್ತೂ ಯಲ್ಲ ಆ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು ನಮ್ಮ ಸಂಸ್ಕಾರ ಅದಕ್ಕೆ ಯಾವಾಗಲೂ ಇನ್ನರ್ ವಾಯ್ಸ್ ಅಂತಿರುತ್ತೆ ನಾವು ಯಾವಾಗ ಭಗವಂತನ ಧ್ಯಾನ ಮಾಡ್ತೀವಿ ಭಗವಂತನ ಸನ್ನಿಧಾನದಲ್ಲಿರ್ತೀವಿ ಭಗವಂತನ ರಕ್ಷೆಯಲ್ಲಿರ್ತೀವಿ ಅವನ ರೇಂಜಲ್ಲಿದ್ದರೆ ನಾವು ಯಾವಾಗಲೂ ಸೇಫ್ ನಾವೇನು ಮಾಡ್ತೀವಿ ಬಿಕಾಸ್ ಆಫ್ ಈಗೋಯಿಸಮ್ ನಾನು ಹೇಳ್ದಲ್ಲ ಈ ಕಿರುಕುಳ ಕೊಡೋವಂಥದ್ದು ಕೆಲಸ ಮಾಡೋರಿಗೆ ಜಾಸ್ತಿ ಕಿರುಕುಳ ಕೊಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಒಂದು ದೌರ್ಭಾಗ್ಯ ಏನು ಅಂದರೆ ಎಲ್ರಿಗೂ ದಿವಾನರಾಗ್ಬಿಡ್ಬೇಕು ಬೆಳಗ್ಗೆ ಬರ್ತಾ ಅಬ್ಸರ್ವ್ ಇದ್ದೀನಿ ಅಲ್ಲಿ ಸಿಗ್ನಲ್ ಲೈಟ್ ಬಿಟ್ಟಿದೆ ಗ್ರೀನ್ ಕಲರು ಬರ್ತಾ ಯಾರೋ ಒಬ್ಬರು ಹೇಳಿದ್ರು ನೋಡ್ಕೊಂಡು ಹೋಗಲ್ವನ ನೀವು ಹೋಗ್ರಿ ಅಂತ ಅವರೇ ಬೈಯೋರು ಅಂದರೆ ಒಬ್ಬ ವ್ಯಕ್ತಿ ಏನು ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಎಮ್ ಎಲ್ ಎ ಗೊತ್ತು ಎಮ್ ಪಿ ಗೊತ್ತು ನಾನು ಕಮಿಷ್ನರ್ ಹತ್ರ ಮಾತಾಡ್ತೀನಿ ನನ್ನ ಹತ್ರ ದುಡ್ಡಿದೆ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಅಹಂಕಾರ ಈಗೋಯಿಸಮ್ ದುರಹಂಕಾರ ಯಾರಿಗಿರುತ್ತೋ ಅಂಥವ್ರೆ ಅನಾಥ ಶವ ಆಗೋದು ಆದರೆ ಅವರು ಸತ್ತೋಗ್ತಾರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಸ ಅವರು ಸತ್ತೋದ್ರೆ ಒಂದೇ ಸಲ ಪರವಾಗಿಲ್ಲ ಆದರೆ ಅರ್ಧಂಬರ್ಧ ಜೀವ ಇದ್ರೆ ತಕ್ಷಣ ಯಾರೋ ಪೊಲೀಸಿಗೆ ಫೋನ್ ಮಾಡಬೇಕು ಪೊಲೀಸ್ನವ್ರು ಬರಬೇಕು ಲಾಂಡ್ ಆರ್ಡ್ರವ್ರು ಬರಬೇಕು ಆಮೇಲೆ ಟ್ರಾಫಿಕ್ನವ್ರು ಬರಬೇಕು ಸ ಡೆಡ್ ಬಾಡಿ ಆಗಿದ್ರೆ ಅಂದರೆ ವ್ಯಕ್ತಿ ಸತ್ತೋಗಿದ್ರೆ ಮಾಜರ್ ಮಾಡಬೇಕು ಆ್ಯಂಬುಲೆನ್ಸ್ ಕರೆಸ್ಬೇಕು ಆಂಬುಲೆನ್ಸ್ ಕರೆಸಿ ಬಾಡಿನ ಶಿಫ್ಟ್ ಮಾಡಿಸ್ಬೇಕು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಸತ್ತಿರೋಂಥ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಬೇಕು ಮೊಬೈಲ್ ಇದ್ದರೆ ಓಕೆ ಕೆಲವ್ರು ಮೊಬೈಲ್ ಏನೂ ತೊಗೊಳ್ಳಲ್ಲ ಸುಮ್ಮನೆ ಕೈ ಬಿಸ್ಕೊಂಡು ಹೋಗ್ಬಿಡ್ತಾರೆ ಆ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಬೇಕು ಅದಾದ್ಮೇಲೆ ಅವ್ರ ಕಡೆಯವರು ತಿಳಿಸ್ಬೇಕು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ಮೇಲೆ ಬಾಡಿ ಅಂಡ್ ಓವರ್ ಮಾಡಬೇಕು ಯು ಡಿ ಆರ್ ಅಂತಿರುತ್ತೆ ಅನ್ಯಾಚುರಲ್ ಡೆತ್ ರಿಪೋರ್ಟೋ ಅಥವಾ ಡೆತ್ ಡ್ಯೂಟು ಏನೋ ಟ್ರಾಫಿಕೋ ನಿಗ್ಲಿಜೆನ್ಸೋ ಅಥವಾ ಸಿ ಸಿ ಟಿ ವಿ ಚೆಕ್ ಮಾಡಬೇಕು ಅದೇನೋ ಸ್ವಯಂಕೃತ ಅಪರಾಧ ಅಂತ ಇಷ್ಟೆಲ್ಲ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೇಕಾ ಒಬ್ಬ ದುರಂಕಾರದಿಂದ ಈಗೋಯಿಂದ ಏ ನಮಗೇನಾಗಲ್ಲ ಅಂದರೆ ಇದೆಲ್ಲ ಅಂದರೆ ಗೃಹಗತಿಗಳಲ್ಲಿ ಕೆಲವು ದಶಾಮುಕ್ತಿ ಬಂದಾಗ ನಡೆಯುತ್ತೆ ನಡೆಸುತ್ತೆ ಆದರೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಇತಿಮಿತಿನಲ್ಲಿ ಬದುಕಿದ್ರೆ ಒಳ್ಳೇದಲ್ವ ಸಮಾಜಕ್ಕೆ ಸಮಸ್ಯೆ ಮಾಡಿರೋದ ಈಗ ಸ್ವಯಂಕೃತ ಅಪರಾಧಿಗೆ ಪರಿಹಾರ ಇಲ್ಲ ಹಾಗಾಗಿ ನಾವು ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ನಾಗರಿಕರಲ್ಲಿ ಇದು ಸಮಾಜ ನಮ್ಮದು ಕರ್ನಾಟಕ ರಾಜ್ಯ ನಮ್ಮದು ಬೆಂಗಳೂರು ನಗರ ನಮ್ಮದು ಇಲ್ಲಿರೋ ಪರಿಸರವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಇದು ನಮ್ಮ ಸಾಮಾಜಿಕ ಕಳಕಳಿ ಅದಕ್ಕೋಸ್ಕರ ಅಸ್ಟ್ರಾಲಜಿ ಇಸ್ ಎ ಕಾಂಬಿನೇಷನ್ ಆಫ್ ಸೋಷಿಯಲ್ ಸೈಕಾಲಜಿ ಪೊಲಿಟಿಕಲ್ ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಸೈಕಾಲಜಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಆಗ್ತಾ ಇದ್ದೀನಿ ಮತ್ತು ನಿಮ್ಮ ಪ್ರೀತಿಯ ಝಿ ಕನ್ನಡ ವಾರ್ತಾ ವಾಹಿನಿಯಲ್ಲಿ ಬರುವಂಥ ವಾರದ ಭವಿಷ್ಯದ ಕಾರ್ಯಕ್ರಮದಲ್ಲಿ ಮುಂದೆ ಭೇಟಿಯಾಗೋಣ ನಿಮ್ಗೇನಾದರೂ ಹೇಳ್ಕೋಬೇಕು ಅಥವಾ ನಿಮ್ಗೆ ಏನಾದರೂ ಕಮೆಂಟ್ ಹಾಕಬೇಕು ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಹಾಕಿ ಏನಾದರೂ ಸಲಹೆದ ಸಲಹೆ ಕೊಡಿ ಯಾಕೆಂದರೆ ನೋ ಬಡಿ ಇಸ್ ಪರ್ಫೆಕ್ಟ್ ನಥಿಂಗ್ ಇಸ್ ಪರ್ಮನೆಂಟ್ ನಾನು ತುಂಬ ಪರ್ಫೆಕ್ಟು ನಾನು ಹೇಳೋದಲ್ಲ ಸತ್ಯ ಅಂತಲ್ಲ ನನಗೇನು ಗೊತ್ತೋ ನಾನು ಅಧ್ಯಯನ ಮಾಡ್ಕೊಂಬಂದು ನಿಮಗೆ ತಿಳಿಸ್ತೀನಿ ಹಾಗಾಗಿ ನಿಮಗೆ ಯಾವ್ದಾದ್ರು ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಮತ್ತು ಪ್ರಶಂಸೆ ಮಾಡಬೇಕಂದ್ರೆ ಪ್ರಶಂಸೆ ಕೂಡ ಮಾಡ್ಬೋದು ಅಂಥೇಳಿ ಈ ವಾರದ ಕಾರ್ಯಕ್ರಮಕ್ಕೆ ವಿರಾಮ ಆಗ್ತಾಯಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಯಾರ್ಯಾರು ಯಾರು ಹಬ್ಬ ಆಚರಿಸ್ಕೊಳ್ತಾ ಇದ್ದೀರೋ ನನ್ನ ತಂಡದವ್ರ ಪರವಾಗಿ ಝೀ ಕನ್ನಡ ವಾರ್ತಾ ವಾಹಿನಿಯ ತಂಡದವರ ಪರವಾಗಿ ನಿಮ್ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳು ಯಾಕಂದ್ರೆ ಆಶೀರ್ವಾದ ಮಾಡೋಕ್ಕೆ ನನಗೆ ಎಲಿಜಿಬಿಲಿಟಿ ಇಲ್ಲ ಶುಭ ಯಾರು ಯಾರ್ಯಾರು ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ಕೊಳ್ತಾ ಇದ್ದೀರೋ ಅವ್ರಿಗೂ ಕೂಡ ನಮ್ಮ ಜಿ ಕನ್ನಡ ವಾರ್ತಾ ವಾಹಿನಿ ತಂಡದ ಪರವಾಗಿ ಶುಭ ಹಾರೈಕೆಗಳು ಜೀವನ ಚೆನ್ನಾಗಿರಲಿ ಆರೋಗ್ಯವಾಗಿರಿ ನಿಮ್ಮ ಕುಟುಂಬವನ್ನು ಭದ್ರವಾಗಿಟ್ಕೊಳ್ಳಿ ಯಾಕೆಂದರೆ ಕುಟುಂಬ ಒಂದಿದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಇನ್ನೊಂದು ಸಣ್ಣ ವಿನಂತಿ ಏನಂದರೆ ಅಧಿಕ ಮಾಸ ಆಗಿರೋದರಿಂದ ನೀವು ಸ್ವಲ್ಪ ಅಧಿಕಸ್ಸೇ ಅಧಿಕ ಫಲ ಸ್ವಲ್ಪ ಸಮಯ ಸಮಯ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡುವಂಥದ್ದು ಮತ್ತು ಜಪ ಮಾಡುವಂಥದ್ದು ಅಥವಾ ಸತ್ಕಾರ್ಯಗಳು ಮಾಡುವಂಥದ್ದು ವಾಲಂಟಿಯರ್ಶಿಪ್ ಮಾಡುವಂಥದ್ದು ಬಗ್ಗೆ ಸ್ವಲ್ಪ ಸಮಯ ತಗೊಂಡು ಮಾಡಿ ನಿಮಗೋಸ್ಕರ ನೀವು ಪ್ರಯತ್ನ ಮಾಡಿ ನಿಮಗೋಸ್ಕರ ನೀವು ನಿಮ್ಮ ಶ್ರಮ ನಿಮ್ಮ ಟ್ಯಾಲೆಂಟನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಕುಟುಂಬದವ್ರ ಜೊತೆ ಸದಾ ಸುಖವಾಗಿ ಸದಾ ಸಂತೋಷವಾಗಿರಲಿ ಅಂತ ಶುಭ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಹಾಕಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ